नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वंदे भवग्रहमरासुरसिद्धवंद्यं नारायणं नमस्कृत्य नरं चैव नरोत्तमं देवीं सरस्वती व्यासं ततो जयमुदीरेत्। धर्मक्षेत्रे कुरुक्षेत्रे समवेता युत्सवः मामकाः पांडवश्चैव किमकुर्वत संजय। श्री गुरुभ्यो नमः। वेदद ಹೊರನೋಟದಲ್ಲಿ ಬರತಕ್ಕ ಅರ್ಥದಿಂದ ಲಭ್ಯವಾಗುವ ಫಲಗಳನ್ನೆಲ್ಲ ಒಬ್ಬ ತಿಳಿದವ, ಭಗವಂತನ ಎಚ್ಚರವನ್ನು ಪಡೆದವ, ಪಡೆದೇ ಪಡೆಯುತ್ತಾನೆ. ಇದರಿಂದಾಗಿ ಕರ್ಮಯೋಗಕ್ಕಿಂತ ಜ್ಞಾನಯೋಗವು ಮಹತ್ತರವಾದದ್ದಿದೆ ಎನ್ನುವ ಸಂಗತಿಯನ್ನು ಹೇಳುತ್ತಾ ಕೃಷ್ಣ ಅರ್ಜುನನಿಗೆ ಆ ಒಟ್ಟಂದದ ಶಾಸ್ತ್ರಾಭಿಪ್ರಾಯದಲ್ಲಿ ಇತಿ ಕರ್ತವ್ಯವನ್ನು ಹೇಳುತ್ತಾನೆ. ನೀನು ಏನು, ನಿನಗೇಗೆ ಅಂತ. ಈ ಶ್ಲೋಕ ಅರ್ಜುನನನ್ನು ಗುರುತಿಸಿಕೊಂಡು ಕೃಷ್ಣ ಹೇಳಿದ್ದರೆ, ಅರ್ಜುನ ಒಬ್ಬ ನರನಾದ್ದರಿಂದ ನರ ಪ್ರತಿನಿಧಿಯಾಗಿ ನರ ಮಾತ್ರನಿಗೆ ಹೇಳಿದ ನಾರಾಯಣನ ಇದು ಆದೇಶ. ಒಟ್ಟಂದದಲ್ಲಿ ಕೃಷ್ಣನ ಕರ್ಮ ಪ್ರಪಂಚಕ್ಕೆ ಕೊಟ್ಟ ಒಂದು ದಿವ್ಯ ಸಂದೇಶ. ಹಾಗಾಗಿ ಇದರಲ್ಲಿ ನಿನಗೆ ಎನ್ನತಕ್ಕಂತಹ ಬೆಟ್ಟು ಮಾಡಿ ಹೇಳಿದ್ದ ಕೃಷ್ಣನ ಈ ನುಡಿ ಓದುಗನಿಗೆಲ್ಲರಿಗೂ ಸಹ ಅನ್ವಯ ಆಗುತ್ತೆ. ಅಂತಹ ನೆಲೆಯಲ್ಲಿ ಇಷ್ಟರವರೆಗಿನ ಕೃಷ್ಣನ ಶಾಸ್ತ್ರೀಯವಾದ ವಾದಕ್ಕೆ ಒಂದು ಉತ್ತಮವಾದ ತಿರುವು ಇಲ್ಲಿ ಸಿಗುತ್ತದೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂ ಮಾತೆ ಸಂಗೋಸ್ತ್ವ ಕರ್ಮಣಿ. ಎಲ್ಲರೂ, ಹೆಚ್ಚಾಗಿ ಗೀತೆ ಓದುವವರೆಲ್ಲರೂ ನಿರ್ದೇಶಗೊಳಿಸುವ, ಉದ್ಧರಿಸುವ ಮಾತು ಇದು. ಹೆಚ್ಚು ಜನ ಗೀತಾಧ್ಯಾಯ ಚಿಂತನೆ ಮಾಡಿದವರು, ಅಭ್ಯಾಸ ಮಾಡಿದವರು, ಅಧ್ಯಯನಶೀಲರು, ಜಾರಿ ಬಿದ್ದ ಕೃಷ್ಣನ ನುಡಿ ಇದು. ತಪ್ಪಾಗಿ ಅರ್ಥ ಮಾಡಿಕೊಂಡು ಇವತ್ತಿನವರೆಗೂ ಗೀತೆಯ ಮೂಲ ಸ್ಫೂರ್ತಿಗೇನೆ ವಿರೋಧಾರ್ಥವನ್ನು ಕೊಟ್ಟು ಈ ಗೆರೆಯನ್ನು ಕಿತ್ತುಹಾಕುವಂತೆ ಮಾಡಿದ, ಅರ್ಥ ಛಾಯೆ ಕೊಡುವ ಮಾತು ಹೌದಿದು. ವಾಸ್ತವದ ಸಂಗತಿ, ಕೃಷ್ಣನ ಅಭಿಪ್ರಾಯ, ಆವತ್ತಿನವರೆಗೆ ನಡೆದ ಪ್ರಕರಣದ ಪ್ರಸಂಗದ ಔಚಿತ್ಯ, ಹಿನ್ನೆಲೆ ಇದನ್ನೆಲ್ಲ ಗಮನಿಸಿದಾಗ ನಮಗೆ ಕೃಷ್ಣನ ಅಭಿಪ್ರಾಯ ಏನು ಗೊತ್ತಾಗುತ್ತದೆ. ಅದಕ್ಕೋಸ್ಕರ ಮೊದಲು ಒಂದು ಗೆರೆ ಹೇಳಿದೆ ನಾನು. ಇಷ್ಟರವರೆಗೆ ಏನಾಗಿತ್ತು ಅಂತ, ಯಾಮಾನರ್ಥ ಉದಬಾನೆ ಅಂತ ಹೇಳಿಕೊಂಡು ಸಮಗ್ರ ವೇದದಲ್ಲಿ ಇರತಕ್ಕಂತಹ ಅತ್ಯುನ್ನತವಾದ ಪರಮಾತ್ಮ ಎನ್ನತಕ್ಕಂತಹ ಅರ್ಥವು ಒಬ್ಬ ಜ್ಞಾನಿಗೆ ಅದು ತನ್ನಷ್ಟಕ್ಕೆ, ಉಳಿದದೆಲ್ಲವೂ ಸಹ ಚಿಕ್ಕ ಚಿಕ್ಕ ಫಲಗಳು ಸಿಗ್ತವೆ ಅಂತ ಹೇಳುವ ಮೂಲಕ ಅರ್ಜುನನನ್ನು ಇವತ್ತು ಕೃಷ್ಣ ನಿಲ್ಲಿಸ್ತಾ ಇದ್ದಾನೆ. ಎಲ್ಲಿ ಕೇಳಿದರೆ ನೀನು ದುಡಿ ಅಂತ, ಕೆಲಸ ಮಾಡು ಅಂತ. ಹಾಗಾದರೆ ಅರ್ಜುನ ಯಾರು? ಪಾಂಡವಿಗೆ ಕುಂತಿಗೆ ಹುಟ್ಟಿ ಬಂದವ ಇಂದ್ರ ತನಯನೇ, ಇಂದ್ರನೇ. ಇನ್ನೊಂದೊಮ್ಮೆ ಸಂಶಯ ಬರುವುದಾಗಿದ್ದರೆ ಮಗದೊಮ್ಮೆ ಬದುಕಿದ್ದಾಗಲೇ ಅಸ್ತ್ರಪ್ರಾಪ್ತಿಗೆ ಸ್ವರ್ಗಕ್ಕೆ ತೆರಳಿ ಬಂದವ. ತನ್ನ ಇಂದ್ರಾಂಶ ಸಂಭೂತಿಯನ್ನು ಪ್ರತ್ಯಕ್ಷಗೊಳಿಸಿದವ ಅರ್ಜುನ. ಈ ನೆಲದಲ್ಲಿ ಯಾರಾದರೂ ದೇವತಾಂಶ ಸಂಭೂತರಾಗಿ ಹುಟ್ಟಿದ್ರೂ ಸಾಮಾನ್ಯ ಮನುಜರಂತೆ ಇರ್ತಾರೆ, ವರ್ತಿಸ್ತಾರೆ, ಶಕ್ತಿ ಸಂಪನ್ನರಾಗಿರ್ತಾರೆ ಅಲ್ಲ, ಸ್ವಯಂ ತಾನು ಅದೇ ಶಕ್ತಿಯಲ್ಲಿದ್ದೇನೆ ಅಂತ ತೋರಿಸಿಕೊಟ್ಟವ. ಇಂದ್ರನೇ ಇಂದ್ರತನಯನಾಗಿ, ಇಂದ್ರಾಂಶ ಸಂಭೂತನಾಗಿ, ಅರ್ಜುನನಾಗಿ ಇಲ್ಲಿ ನೆಲಕ್ಕೆ ಇಳಿದ ಬಳಿಕ ಮಗದೊಮ್ಮೆ ಇಂದ್ರ ಸಿಂಹಾಸನದಲ್ಲಿ ಹೋಗಿ ಕೂತವ ಅರ್ಜುನ.
ಇಂದ್ರನ ಕಿರೀಟವನ್ನೇ ಹೊತ್ತುಕೊಂಡ, ಸ್ವರ್ಗದ ಸವಿಯನ್ನೇ ಉಂಡ, ಸ್ವರ್ಗವಾಸವನ್ನೇ ಮಾಡಿದ, ಇದೇ ದೇಹದಲ್ಲಿ ಸ್ವರ್ಗದಲ್ಲಿ ಇದ್ದ, ಇಂದ್ರನ ರಥವನ್ನೇ ಹತ್ತಿದ್ದ, ಸಾರಥಿಯನ್ನೇ ಬೆಳೆಸಿದ್ದ. ಹಾಗಿರುವಾಗ ವ್ಯಕ್ತಿ ಯಾವತ್ತೂ ಸಹ ಅರ್ಜುನನಾಗಿ ಬಂದಾಗಲೂ ತನ್ನ ಇಂದ್ರತ್ವವನ್ನು, ತನ್ನ ಜ್ಞಾನದ ಎತ್ತರವನ್ನು ಬಿಟ್ಟುಕೊಟ್ಟಿಲ್ಲ. ಎಲ್ಲ ದೇವತೆಗಳಿಗೂ ಅಂಶತಃ ಜನ್ಮ ಇರುವಾಗ ಎಷ್ಟೋ ಮೂಲದ ತಾಕತ್ತಿನಲ್ಲಿ ಹ್ರಾಸ ಇರ್ತದೆ, ಅದು ಶಾಪದಿಂದ ಬಂದಾಗ ಖಂಡಿತ ಇರ್ತದೆ. ಆದರೆ ಅರ್ಜುನಾದಿಗಳು ಹುಟ್ಟಿದ್ದು ಶಾಪದಿಂದಲ್ಲ, ಅವರು ಬೇಕೆಂದರೆ ಹುಟ್ಟಿ ಬಂದವರು, ದೇವರ ಸೇವೆಗಾಗಿ ಕೃಷ್ಣನ ಸೇವೆಗೋಸ್ಕರ ನಿಂತವನಲ್ಲ ಅರ್ಜುನ. ಹಾಗಿರುವಾಗ ಅವನಿಗೆ ಇಂದ್ರತ್ವದಲ್ಲಿ ಯಾಕೆ ಲೋಪ ಇದೆ ಹೇಳಬೇಕು? ಹಾಗಾದರೆ ದೇವರನ್ನು ಕಂಡವ ನ ದೇವ ಪದವೀಂ ಪ್ರಾಪ್ತಃ ಬ್ರಹ್ಮದರ್ಶನ ವರ್ಜಿತಃ. ದೇವರನ್ನು ಕಾಣದವರು ದೇವತೆಗಳು ಅಂತಾಗುವುದಿಲ್ಲ, ಆದ್ದರಿಂದ ಅವರು ದೇವತೆಗಳು. ದೇವನನ್ನು ಚೆನ್ನಾಗಿ ಪರಿಚಯ ಮಾಡಿಕೊಂಡವರು, ಪರಿಚಯಿಸುವವರು, ಲೋಕದಲ್ಲಿ ಅದನ್ನು ತತಿ ವಿಸ್ತಾರಗೊಳಿಸುವವರು, ದೇವನ ಸಂಗತಿಯನ್ನು ವಿಸ್ತಾರಗೊಳಿಸುವ ಶುದ್ಧ ಯೋಚನೆ ಉಳ್ಳವರು. ಯಾಕೆಂದರೆ ದೇವರನ್ನು ಕಂಡಿದ್ದಾರೋ, ದೇವರನ್ನು ಒಂದೊಮ್ಮೆ ಕಾಣದೇ ಇದ್ದವ ದೇವರ ಬಗ್ಗೆ ಏನು ವಿಸ್ತಾರ ಮಾಡ್ತಾನೆ? ಅದನ್ನು ದೇವತಾ ಅಂದರೆ ದೇವಂ ತನೋತಿ, ಭಗವಂತನನ್ನು ಲೋಕಕ್ಕೆ ಮುಟ್ಟಿಸುವವನು ಅಂತ. ಅವನು ಕಂಡದ್ದರಿಂದ ಸತ್ಯವಾದದ್ದನ್ನು ಇನ್ನೊಬ್ಬರಿಗೆ ಹೇಳುವ ಸಾಮರ್ಥ್ಯ ಪಡೆದಿದ್ದಾನೆ. ಅದರಿಂದ ಇಂದ್ರ ದೇವತೆಯಾದ್ದರಿಂದ, ದೇವನನ್ನು ಕಂಡದ್ದರಿಂದ ಒಬ್ಬ ಅಪರೋಕ್ಷ ಜ್ಞಾನಿಯಾಗಿ ಶಾಸ್ತ್ರಬಲ್ಲವನಾಗಿ ಆಧಿಕಾರಿಕನಾಗಿದ್ದವ ಇವನಿಗೆ ನೀನೇನು ಬೋಧನೆ ಕೊಡ್ತಿ? ಕೃಷ್ಣ ಅದಕ್ಕೆ ಅವನನ್ನು ಬಿಟ್ಟು ಮಾಡಿ ಕರೆದು ಹೇಳುತ್ತಾನೆ, ಕರ್ಮಣ್ಯೇವ ಅಧಿಕಾರಸ್ಥೆ ಎಂದ. ತೇ ನಿನಗೆ ಅಧಿಕಾರ, ಅಧಿಕಾರವು ಯಾವುದರಲ್ಲಿ ಕೇಳಿದರೆ ಕರ್ಮಣಿಯೇವ, ಕೆಲಸದಲ್ಲಿ ಮಾತ್ರ ಅಂದಾನೆ. ಇದು ಅರ್ಜುನನಿಗೆ ಹೇಳುವ ಮೂಲಕ ತೇ ಅಂತ ಹೇಳುವುದರಿಂದ ಅರ್ಜುನನ್ನು ಎಳೆದು ತಂದು ಕೃಷ್ಣ ಮಾತಾಡಿಸಿದ್ದಾನೆ. ಕೊನೆಯ ಘಟ್ಟದಲ್ಲಿ ಅರ್ಜುನನಿಗಾಗಿ ವಾದ ಮಾಡಿದ್ದಾನೆ, ಇಷ್ಟು ವಿಷಯ ಹೇಳಿ ನಿನಗೆ ಕರ್ಮ ಮಾಡುವುದು ಹೇಳಿಸಿದ್ದೆ, ಇದು ನಿನ್ನ ಅಧಿಕಾರದಲ್ಲಿ ಬರುವಂಥದ್ದು. ಅಧಿಕಾರದ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಕರ್ಮವನ್ನು ಬಿಟ್ಟುಕೊಡುವುದು ಅಂದರೆ ಅಧಿಕಾರವನ್ನು ಬಿಟ್ಟ ಹಾಗೆ ತಪ್ಪು ಮಾಡಿದಾಗ ಆಗ್ತದೆ. ಅಧಿಕಾರದಲ್ಲಿದ್ದವ ಅಧಿಕಾರದ ವ್ಯಾಪ್ತಿಯಲ್ಲಿ ಬರುವ ಕೆಲಸವನ್ನು ನಡೆಸಲೇಬೇಕು, ಬಿಟ್ಟರೆ ಅಧಿಕಾರದಲ್ಲಿ ತಪ್ಪು ಮಾಡಿದಾಗ ಆಗ್ತದೆ. ಅಧಿಕಾರ ವಹಿಸಿಕೊಂಡಿದ್ದಾನೆ, ಕರ್ತವ್ಯ ಮಾಡ್ತಾ ಇಲ್ಲ. ಆದ್ದರಿಂದ ಕೃಷ್ಣ ಹೇಳಿದ, ನಿನಗೆ ಕರ್ಮದಲ್ಲಿ ಅಧಿಕಾರ ಇದೆ, ನೀನು ಕರ್ಮದಲ್ಲಿ ಅಧಿಕಾರ ಪಡೆಯದವನು, ಕರ್ಮ ಮಾಡಿಯೇಬೇಕು ನೀನು. ಕೃಷ್ಣ ಹೇಳುವಾಗ ಮುಂದುವರಿದ ಗೆರೆಯಲ್ಲಿ ಹೇಳಿದ, ಮಾ ಫಲೇಶು ಕದಾಚನ, ಎಂದಿಗೂ ಫಲಗಳಲ್ಲಿ ಮಾ ಅಂದರೆ ಇಲ್ಲ, ಎಂಥದ್ದು ಇಲ್ಲ, ಎಲ್ಲಿಗೂ ಫಲಗಳು ಇಲ್ಲ ಹೇಳಲಿಲ್ಲ. ಮಾ ಫಲಾನಿ ಕದಾಚನ ಹೇಳಿದ್ದಲ್ಲವ, ನಿನಗೆ ಫಲಗಳು ಇಲ್ಲ ಹೇಳಿದ್ದಲ್ಲ, ಫಲೇಶು ಅಂದ, ಫಲಗಳಲ್ಲಿ ಎಂಥದ್ದು ಅಧಿಕಾರ. ಯಾಕೆ ಹಿಂದೆ ಕರ್ಮಣಿ ಅಂದಿದ್ದಾನೆ, ಸಪ್ತಮಿ ಕರ್ಮದಲ್ಲಿ ಅಂದಿದ್ದಾನೆ, ನಿನಗೆ ಕರ್ಮದಲ್ಲಿ ಅಧಿಕಾರ, ಫಲದಲ್ಲಿ ಅಧಿಕಾರ ಇಲ್ಲ ಅಂದ. ಇಲ್ಲಿಯೇ ತಪ್ಪಿದ್ದು ಎಲ್ಲರೂ. ಈ ಗೆರೆಯನ್ನು ಅರ್ಥ ಮಾಡಿರು, ಯಾಕೆಂದರೆ ಸಂಸ್ಕೃತ ಗೊತ್ತಿದ್ದು ಯಾರು ಓದುವುದಿಲ್ಲ, ಮತ್ತೆ ಓದಿದ್ದಕ್ಕೆ ಸಂಸ್ಕೃತ ಬಂತು ಅಂತ ಹೇಳುವವರು, ಇದು ಎಂತ ಯೋಗ್ಯತೆ ಎಂದು ಗೊತ್ತಿಲ್ಲ. ನಮಗೆ ಶ್ಲೋಕ ಬರ್ತದೆ, ನಮಗೂ ಸಂಸ್ಕೃತ ಬರ್ತದೆ ಅಲ್ಲ, ಶ್ಲೋಕ ಬರಲಿಕ್ಕೂ ಸಂಸ್ಕೃತ ಬರಲಿಕ್ಕೆ ಏನು? ಶ್ಲೋಕ ಗೀಳಿಯೂ ಹೇಳ್ತದೆ, ಸಂಸ್ಕೃತ ಬರ್ತದೆ, ಅದಕ್ಕೆ ಏನು ಗೊತ್ತಿದೆ ಸಂಸ್ಕೃತ ಅಂದರೆ? ಸಂಸ್ಕೃತ ಅಂದರೆ ಭಾಷೆ ಅಂದರೆ ಬೇರೆಯೇ, ಶ್ಲೋಕ ಅಂದರೆ ಅದು ಬೇರೆಯೇ. ಎಷ್ಟೋ ಇವತ್ತು ಶ್ಲೋಕಗಳನ್ನು ಯಾರ್ಯಾರೋ ಆ ದೀಕ್ಷಿತರು ಈ ದೀಕ್ಷಿತರು ಹೇಳಿದವರೆಲ್ಲ ಶ್ಲೋಕ ಮಾಡಿದ್ದಾರೆ ಸಂಗೀತದಲ್ಲಿ ಸಂಸ್ಕೃತ ಅಂತ. ಅದು ಒಂದು ಸಂಸ್ಕೃತವೇ ಅಲ್ಲ, ಅದು ಕೊಲೆ ಸಂಸ್ಕೃತದ್ದು. ಕೆಲವು ಕಡೆ ಸಂಬಂಧ ಇಲ್ಲದ ಶಬ್ದಗಳು, ಒಟ್ಟು ರಾಗಕ್ಕೆ ತೊಂದರೆ ಅಲ್ಲ, ಅದು ಸರಾಗ ಹೇಳಲಿಕ್ಕೆ ಬರ್ತದೆ ಅಷ್ಟೇ ಹೊರತು ಇನ್ನೇನೂ ಅಲ್ಲ. ಅದರಲ್ಲಿ ಸರಿಯಾಗಿ ನೋಡಿದರೆ ಒಂದು ಛಂದಸ್ಸು ಇಲ್ಲ, ಒಂದು ಅನ್ವಯ ಇಲ್ಲ. ಕೆಲವು ಕಡೆ ಅಂದು ಶಬ್ದಗಳೇ ಅಸ್ವರಸವಾಗಿ ಬಿಟ್ಟಿವೆ, ಹಾಳಾಗಿವೆ, ತುಂಡರಿಸಿ ಹೋಗಿ ಸ್ವರೂಪ ನಾಶ ಆಗಿದೆ. ಯಾರು ಹೇಳುವುದು, ಯಾರತ್ರ ಹೇಳುವುದು? ಈ ರಾಗದ ಸರಾಗದವರಿಗೆ ಎಲ್ಲ ಅವರಿಗೆ ಸಂಸ್ಕೃತವೂ ಬೇಡ. ಅವರಿಗೇನು ಕೇಳಿ, ನಾವು ಸಂಸ್ಕೃತ ಪದ್ಯವೂ ಆಡಿದ್ದೇವೆ ಅಂತ, ಅದು ಸಂಸ್ಕೃತ ಅಲ್ಲ ಅಂದೇನೋ ಎಚ್ಚರವೂ ಅವರಿಲ್ಲ, ಆಡಿದ್ದೇವೆ ಅಂತ ಖುಷಿ. ಕೇಳುಗರಿಗಂತೂ ನೀವು ಯಾವ ಭಾಷೆ ಯಾವ ಪದ್ಯ ಎಲ್ಲಿ ಬೇಕಾದರೂ ಹೇಳಿ, ಅವರು ಮಾಮೂಲಿ ಒಂದೇ ಬಗೆಯ ಕೋಣಗಳೇ, ಗೋಣ ಅಲ್ಲಾಡಿಸ್ತಾನೇ ಇರ್ತಾರೆ ಎಲ್ಲದಕ್ಕೂ. ನೀವು ತೆಲುಗು ಪದ್ಯ ಹೇಳಿ ಅದಕ್ಕೂ ಗೋಣ ಅಲ್ಲಾಡಿಸ್ತಾರೆ, ತಮಿಳು ಹೇಳಿ ಅದಕ್ಕೂ ಅಲ್ಲಾಡಿಸ್ತಾರೆ, ನೀವು ಮಲಯಾಳ ಹೇಳಿ ಅದಕ್ಕೂ ಅಲ್ಲಾಡಿಸ್ತಾರೆ,
ನೀವೊಂದೊಮ್ಮೆ ಹಾಡನ್ನು ಸ್ವಲ್ಪ ನಿಲ್ಲಿಸಿ ಬಡಿಯುವುದು ಜಾಸ್ತಿ ಮಾಡಿ, ಅದಕ್ಕೂ ಜೋರು ಅಲ್ಲಾಡಿಸ್ತಾರೆ. ಅಲ್ಲಾಡಿಸದೆ ಇರುವುದು ಒಂದು ಅವರ ಜಾಯಮಾನದಲ್ಲಿ ಇಲ್ಲ. ಅಂದರೆ ಯಾವುದೇ ಸರಿಯಾದ ಜೋಡಣೆ ಅವರ ತಲೆಯಲ್ಲಿ ಇಲ್ಲದೆ ಇರುವುದರಿಂದ ಎಲ್ಲದಕ್ಕೂ ಅಲ್ಲಾಡ್ತದೆ. ಅದು ಸರಿಯಾದ ಜೋಡಣೆ ಇದ್ದರೆ ಸರಿಯಾಗಿ ಅಲ್ಲಾಡ್ತಿತ್ತು. ಇಲ್ಲ, ಅದರಿಂದ ಇಲ್ಲಿ ನಾವೆಲ್ಲ ಭಾಷಾತೀತರು, ಯಾವ ಭಾಷೆಯೂ ನಮಗೆ ಬರುವುದಿಲ್ಲ, ಎಲ್ಲದಕ್ಕೂ ಭಾಷಾತೀತರು. ಅದರಿಂದ ಈ ಸಂಸ್ಕೃತ ಗೆರೆಯಲ್ಲಿಯೂ ಭಾಷಾತೀತ ಪ್ರಜ್ಞೆ ಬರುತ್ತೆ. ಮಾ ಫಲೇಶು ಕದಾಚನ ಅಂತ ಕೃಷ್ಣ ಹೇಳಿದ, ಫಲ ಕೇಳಬೇಡ ಅಂತ ಹೇಳಿದ್ದಾನೆ, ಕೆಲಸ ಮಾತ್ರ ಮಾಡಿ ಹೇಳ್ತಾನೆ, ಸಂಬಳ ಕೇಳಬೇಡ ಹೇಳ್ತಾನೆ. ಇದು ಹೇಗೆ ಆಗ್ತದೆ? ನಾವು ಇವತ್ತು ಕೆಲಸಗಾರರಾಗಿ ಗಲಾಟೆ ಮಾಡಬೇಕು, ಕೃಷ್ಣನಿಗೆ ಗೀತೆಯನ್ನು ಸುಡಬೇಕು. ಆಹಾ, ಅದ್ಭುತ! ಇದು ಎಂತಹ ಕಾರ್ಮಿಕರು ಗೊತ್ತಿಲ್ಲ. ಕೃಷ್ಣ ಎಂದೂ ಕಾರ್ಮಿಕರ ವಿರೋಧಿ ಅಲ್ಲ. ಕೃಷ್ಣನೇ ಮೊತ್ತ ಮೊದಲ ಬಾರಿಗೆ ಕರ್ಮತಂತ್ರವನ್ನು ಹೊರಗೆ ಕೊಟ್ಟವ. ಕೆಲಸ ಮಾಡಿ ಧರ್ಮಕ್ಕೆ ತಿನ್ನಬೇಡಿ, ದುಡಿದು ತಿನ್ನಿ, ಸೋಮಾರಿಗಳೇರಬೇಡಿ, ನಿಮ್ ಕೆಲಸ ಮಾಡಿ ನೀವು ಉದ್ಧಾರಾಗಿ, ಇನ್ನೊಬ್ಬರು ಕೆಲಸ ಮಾಡಿ ಅವರನ್ನು ಉದ್ಧಾರ ಮಾಡ್ಲಿಕ್ಕೆ ಹೋಗಬೇಡಿ ಹೇಳಿದ ಕೃಷ್ಣನಿಗೆ. ಅವನಿಗೆ ಕಲ್ಲು ಹೊಡೆದ್ರು ಮನೆಗೆ ಕೆಲಸ ಮಾಡ್ತಾ ಇವರು. ನೋಡಿ ಕೃಷ್ಣ ಎಂತ ಹೇಳುತ್ತಾನೆ, ಕೆಲಸ ಮಾಡು ಅಂತಾನೆ, ಫಲ ಕೇಳಬೇಡ ಅಂತಾನೆ, ಫಲ ತಗೊಳ್ಬೇಡ ಅಂತಾನೆ, ಫಲ ಬಿಟ್ಬಿಡು ಅಂತಾನೆ. ಯಾಕ್ರಿ ಕೆಲಸ ಮಾಡಿದ್ದಂತ ದುಡ್ಡು ಕೇಳಬಾರದು? ಆದ್ರಿಂದ ಶ್ರೀಮಂತರನ್ನು ಶ್ರೀಮಂತರನ್ನಾಗಿಸಿದ, ಬಡವರನ್ನು ಬಡವರನ್ನು ಮಾಡಿದ. ಇದು ಕೃಷ್ಣ ಮಾಡಿದಂತಹ ದೊಡ್ಡ ವಿರೋಧ ಅಂತಾರೆ. ಶ್ರೀಮಂತರನ್ನು ಶ್ರೀಮಂತರನ್ನಾಗಿ ಗುಡಿಸ್ಲಿಕ್ಕೆ, ಬಡವರು ಬಡವರಾಗಿ ಇರುವಂತೆ ಮಾಡಲಿಕ್ಕೆ ಕೃಷ್ಣನ ಈ ಗೀತೆಯೇ ಕಾರಣ. ಅದರಿಂದ ಈ ಗೀತೆಯ ಶ್ಲೋಕವನ್ನು ಸುಟ್ಟು ಬಿಡಿ ಅಂದರು. ಎಲ್ಲ ಮಾಡಿಯೂ ಆಗಿದೆ, ಸುಟ್ಟು ಬಿಟ್ಟದ್ದು ಆಗಿದೆ, ಗಲಾಟೆ ಮಾಡಿದ್ದು ಆಗಿದೆ. ಆದರೆ ಕೃಷ್ಣ ತನ್ನ ಕೊಳಲನ್ನು ಆನಂದವಾಗಿ ನುಡಿಸ್ತಾನೇ ಇದ್ದ. ಯಾಕೆ? ಅದವನ ಕರ್ಮ. ನೀವು ಏನು ಬೇಕಾದರೂ ಮಾಡಿ ಅಂದ. ಸ್ವಚ್ಛವಾದ ಸುಂದರವಾದಂಥ ವಾತಾವರಣದಲ್ಲಿ ಅದ್ಭುತವಾದಂಥ ಗಾಳಿಯನ್ನು ಎಳೆದು ಮತ್ತೆ ಅದರೊಳಗೆ ತುಂಬಿಸಿ ಹೊರಗೆ ಕೊಡ್ತಾನೇ ಇದ್ದಾನೆ. ಕಿರಿಕಿಲ ಅಂತ ಪ್ರಾಣದೇವರು ನೆಗ್ತಾನೆ ಇರ್ತಾರೆ ಯಾವತ್ತು. ಅನೀತವಾತಂ ಸದಯಾ ತದೇಕಂ ಅಂತ ಶ್ರುತಿ ಹೇಳ್ತದಲ್ಲ, ಏನು ಇಲ್ಲದಿದ್ದಾಗಲೂ ನಮ್ಮ ದೇವರು ಚೇಷ್ಟೆ ಮಾಡ್ತಾನೆ ಇದ್ದ ಅಂತ. ಯಾಕೆ? ಅದವನಿಗೆ ಮಾತ್ರ ಗೊತ್ತು, ಅಲ್ಲಾಡುವ ಪ್ರಾಣತತ್ವಕ್ಕೆ ಮಾತ್ರ ಗೊತ್ತು. ನನ್ನ ಚೇಷ್ಟೆ ನಡೀತಾ ಇಲ್ಲ, ತುಟಿ ಅಂಚಿನಲ್ಲಿ ಕೊಳಲ ಮಾಟೆಯನ್ನು ಹುಡುಕಿ ಗಾಳಿ ತುಂಬಿಸಿ ಹೊರಗೆ ಚೆಲ್ಲುವ ಈ ದೇವರ ಕ್ರಿಯೆಗೆ ನಾನು ಇನಿತು ಪ್ರೇರಕನೂ ಅಲ್ಲ. ನನ್ನ ಯಾವ ಆಟವೂ ಇಲ್ಲಿ ನಡೆಯಲಿಲ್ಲ. ಪ್ರಾಣಾಪಾನ ವ್ಯಾನೋದಾನ ಸಮಾನ ನಾಗಕೂರ್ಮ ಕರಿಕಲ ದೇವದತ್ತ ಧನಂಜಯ ಇನ್ನೇನೋ ಇನ್ನೆಷ್ಟೋ, ಯಾವ ಪ್ರಾಣವೂ ಕೆಲಸ ಮಾಡುವುದಿಲ್ಲ ದೇವರ ಈ ಕೆಲ ಕ್ರಿಯೆಯಲ್ಲಿ. ಅದರಿಂದ ಪ್ರಾಣನಿಗೆ ಗೊತ್ತು, ನನ್ನ ಚೇಷ್ಟೆ ಅಲ್ಲ ಇದು, ಭಗವದೇಕ ಚೇಷ್ಟೆ ಅಂತ. ಅದನ್ನ ಭಗವಂತನು ತನ್ನ ಕರ್ಮದಲ್ಲಿ ತಾನು ತೊಡಗಿ, ಇಡೀ ಜಗತ್ತಿನ ಸೃಷ್ಟಿಯ ಕರ್ಮ, ಸಜ್ಜನರ ಉದ್ಧಾರದ ಕರ್ಮ. ಆಚಾರ್ಯ ಮಧ್ವರು ಭಗವಂತನ ಕೈಯ ಕೆಲಸ ಹೇಳಿದರು. ದೇವರಿಗೆ ಕೈಗೆ ಏನು ಕೆಲಸ ಉಂಟು ಅಂತ? ನಮಗೋಗಿ ಎರಡು ಕೈ, ಕೆಲವೊಮ್ಮೆ ಒಂದು ಕೈಗೆ ಸೋಮಾರಿತನ, ಕೆಲಸವೇ ಇರುವುದಿಲ್ಲ. ಮತ್ತೊಂದು ಕೈಗೆಲ್ಲಿ ಅದು ಸಿಕ್ಕಿದ್ರೆ ಸಿಕ್ಕಿದ್ದು, ಅದೂ ಇಲ್ಲ. ದೇವರಿಗೆ ನಾಲ್ಕು ಕೈಯಲ್ಲಿ, ನಮಗಿಂತ ಎರಡು ಪಾಲು ಕೈಯಲ್ಲಿ ದೇವರು ಏನು ಕೆಲಸ ಮಾಡ್ತಾನೆ? ಅದಕ್ಕೆ ಕೇವಲ ದೇವರಿಗೆ ಜಗದ್ ರಕ್ಷಣೆ ಮಾಡುವುದತ್ತು ಬಿಟ್ಟರೆ ಇನ್ನೇನಿಲ್ಲಂತೆ. ಭಗವಂತನ ಕೈಯ ಲಕ್ಷಣ ಏನು ಕೇಳಿದರೆ ಇಡೀ ಜಗತ್ತಿನ ರಕ್ಷಣೆ. ಏನು ಅದ್ಭುತ! ಒಂದರೆ ಕ್ಷಣದಲ್ಲಿಯೂ ಭಗವಂತನ ಈ ದಿವ್ಯವಾಗಿರತಕ್ಕಂಥ ಜಗದ್ರಕ್ಷಣೆಯ ಕರ್ಮಕ್ಕೆ ನಿಲುಗಡೆ ಇಲ್ಲ. 24 ಗಂಟೆಯೂ ದುಡಿತದೆ, 365 ದಿನವೂ ದುಡಿತದೆ, ಕಾಲಕ್ಕೆ ಕೊನೆಯಿಲ್ಲದವರೆಗೂ ಇರ್ತದೆ, ಅನಂತ ಅನಾದಿ. ಒಂದಿನಾದರೂ ದೇವರು ಕೇಳಿದ್ರೆ ನನಗೆ ನೀವೆಂತ ಕೊಡ್ತೀರಿ ಫಲ ಅಂತ? ನಿಮ್ಗೇನು ಸೇವೆ ಇದೆ? ಹೂವಿನ ಸೇವೆ, ಬ್ರಹ್ಮೋತ್ಸವ, ಅಥವಾ ಏನಾದರೂ ಒಂದು 21 ಬಗೆಯ ಭಕ್ಷ್ಯ ಸೇವೆ? ಏನಿಲ್ಲ ದೇವರಿಗೆ, ಯಾವುದಾಗುವುದಿಲ್ಲ. ಅದನ್ನ ದೇವರು ಹೇಳಿದ್ದೇನು ಕೇಳಿದರೆ ಫಲ ಕೇಳಬೇಡ ಹೇಳಿದ್ದಲ್ಲ, ಮತ್ತೆ ಮಾ ಫಲೇಶು ಅಧಿಕಾರ. ಅಲ್ಲಿ ಕರ್ಮಣಿ ಅಂತ ಸಪ್ತಮಿ ಹಾಕಿದ್ದಾನೆ, ಕರ್ಮದಲ್ಲಿ ಅಧಿಕಾರ ಅಂದಿದ್ದಾನೆ, ಫಲಗಳಲ್ಲಿ ಅಧಿಕಾರ ಇಲ್ಲ ಅಂತ. ನಿನಗೆ ಫಲಗಳಲ್ಲಿ ಅಧಿಕಾರ ಇಲ್ಲ, ಅಧಿಕಾರ ಇಲ್ಲ, ನಿನಗೆ ಫಲಗಳಲ್ಲಿ ಆಸೆ ಇಲ್ಲ ಹೇಳಿದ್ದಲ್ಲವ, ತಗೊಳ್ಬಾರ್ದು ಹೇಳಲಿಲ್ಲ, ಮುಟ್ಟಬೇಡ ಹೇಳಲಿಲ್ಲ, ಕೇಳಬೇಡ ಅಲ್ಲ ಹೇಳಲಿಲ್ಲ, ನಿನಗೆ ಅಧಿಕಾರ ಇಲ್ಲ. ಈಗ ಒಬ್ಬ ವಿದ್ಯಾರ್ಥಿಗೆ ಓದುವುದು ಅವನ ಕರ್ಮ, ಅವನಿಗೆ ಅದರಲ್ಲಿ ಅಧಿಕಾರ ಇದೆ, ಮಾಡಬೇಕು. ಅವನು ಓದಿ ಚೆನ್ನಾಗಿ ಓದಿ ಪರೀಕ್ಷೆಯಲ್ಲಿ ಬರೀಬೇಕು, ಪರೀಕ್ಷೆಯಲ್ಲಿ ಬರೆಯುವುದು ಅವನ ಕರ್ಮ, ಅದು ಅಧಿಕಾರ ಇದೆ. ಆದರೆ ಮೌಲ್ಯಮಾಪನ ಮಾಡುವುದು ಅವನ ಅಧಿಕಾರದಲ್ಲಿ ಇಲ್ಲ. ಅದಕ್ಕೆ ಇಷ್ಟು ಅಂಕವನ್ನು ಕೊಡುವುದು ಅದು ಅವನ ಕೈಯಲ್ಲಿ ಇಲ್ಲ, ಅದು ಫಲ. ಇಷ್ಟು ಸಮಯ ಶಾಲೆಗೆ ಹೋದದ್ದಕ್ಕೆ, ಅಧ್ಯಯನ ಮಾಡಿದ್ದಕ್ಕೆ, ಪರೀಕ್ಷೆಗೆ ಬರೆದದ್ದಕ್ಕೆ, ಆ ಕರ್ಮಕ್ಕೆ ಫಲ ಏನು ಕೇಳಿದರೆ ಮೌಲ್ಯಮಾಪನ ಅಂಕ ಕೊಡುವುದು. ಆ ಅಂಕ ಅವನ ಕೈಯಲ್ಲಿ ಉಂಟು,
ಅವನು ಮಾಡಿದ್ದರ ಕೆಲಸಕ್ಕೆ ಅಂಗ ಕೊಡುವವನು ಯಾರು? ಮಾಪಕ. ಅವನು ಹೇಗೆ ಕೊಡುತ್ತಾನೆ ಗೊತ್ತಿಲ್ಲ. ಆಗ ದೇವರು ಬೇಕು ನಮಗೆ. ವರ್ಷಗಟ್ಟಲೆ ಓದಿದ್ದನ್ನು ಗಂಟೆಯಲ್ಲಿ ಬರೆದವನಿಗೆ ನಿಮಿಷಗಳಲ್ಲಿ ಗೆರೆ ಹಾಕಿ ಮುಗಿಸ್ತಾರಲ್ಲ, ಇಷ್ಟು ಅವನಿಗೆ ಅಂಕ ಅಂತೇಳಿ. ಆಗ ಅವನ ಕರ್ಮದ ಮೇಲೆ ಕರ್ಮಾಧ್ಯಕ್ಷ ಭಗವಂತ ಏನು ಅವನಿಗೆ ಪ್ರೇರಣೆ ಕೊಟ್ಟ ಅದೇ ಅಂಕ. ಅದರ ಆಚೆಗೆ ಏನೂ ಇಲ್ಲ, ಏನು ಮಾಡುವಾಗೇ ಇಲ್ಲ. ಇದು ನಮ್ಮ ಲೋಕದ ಕ್ರಮ. ಒಬ್ಬ ರೈತ ಬೇಸಾಯ ಮಾಡ್ತಾನೆ, ಗದ್ದೆ ಕೆಲಸ ಮಾಡ್ತಾನೆ. ಗದ್ದೆ ಕೆಲಸ ಮಾಡುವುದು, ಉಳುಮೆ ಮಾಡುವುದು ಅವನ ಕರ್ತವ್ಯ, ಕರ್ಮ. ನಾನು ಈ ಸರ್ತಿ 10 ಮುಡಿ ಭತ್ತವನ್ನು ಚೆಲ್ಲಿದ್ದೇನೆ, ನನಗೆ 100 ಮುಡಿ ಬರಬೇಕು. ಲೆಕ್ಕ ಹೀಗೆ ಕೃಷಿಕರು ಕೊಟ್ಟಿದ್ದಾರೆ ಲೆಕ್ಕ. ಕೃಷಿ ಮಂಡಳಿಯಲ್ಲಿ ಹೇಳಿದ್ದಾರೆ, ಇಂತಹ ಭತ್ತಕ್ಕೆ 10 ಪಟ್ಟು ಬರ್ತದೆ, ಇದು ಅಂತಹ ಜಾತಿದ್ದು, ಅದಕ್ಕೆ ಇಷ್ಟು ನೀನು ಗೊಬ್ಬರ ಹಾಕಬೇಕು ಅಂತ. ಎಲ್ಲ ಹಾಕಿದ, ಇಷ್ಟು ಗೊಬ್ಬರ ಹಾಕಿದ, ಇಷ್ಟು ರಾಸಾಯನಿಕ ಅಂಶಗಳನ್ನೆಲ್ಲ ಚೆಲ್ಲಿದ, ಕೀಟನಾಶಕ ಬಳಸಿದ, ಎಲ್ಲ ಆಯಿತು. ಆದರೆ 10 ಪಾಲು ಬಿಟ್ಟು ಹಾಕಿದ್ದು ಬರಲಿಲ್ಲ. ಯಾಕೆ ಕೇಳಿದರೆ ಗೊತ್ತಿಲ್ಲ. ಮಳೆ ಅವನ ಕೈಯಲ್ಲಿಲ್ಲ, ಬೆಳೆ ಅವನ ಕೈಯಲ್ಲಿಲ್ಲ, ಎಲ್ಲ ಕಡಿಮೆ ಆಗಿರ್ಬೋದು ಗೊತ್ತಿಲ್ಲ. ಒಂದು ಗಿಡಕ್ಕೆ ಒಂದೇ ಕೊರಳು ಯಾಕೆ ಬಂತು ಗೊತ್ತಿಲ್ಲ. ಏನು ಹೇಳುವ, ಒಂದೇ ಮರದಲ್ಲಿ ಆದ, ಒಂದೇ ಗಾತ್ರದಲ್ಲಿ ನಿಂತ, ಒಂದೇ ರುಚಿಯನ್ನು ಕೊಡುವ, ಒಂದೇ ವ್ಯವಸ್ಥೆಯಲ್ಲಿ ಕಂಡ ಆ ಸಪೋಟಗಳಲ್ಲಿಯೂ ಒಂದರಲ್ಲಿ ಒಂದು ಬೀಜ, ಒಂದರಲ್ಲಿ 3 ಬೀಜ, ಒಂದರಲ್ಲಿ 2 ಬೀಜ, ಯಾಕೆಯ ಹಾಗೆ ಗೊತ್ತಿಲ್ಲ. ಯಾಕೆ, ಏನು ಹೇಳೋದು ನಾವು ಏನಾಗುತ್ತೆ ಅಂತ. ಯಾವಾಗಲೂ ಹೇಳಲಿಕ್ಕೆ ಬರುವುದಿಲ್ಲ. ಒಂದೇ ತಾಯಿಯಲ್ಲಿ ಒಟ್ಟಿಗೆ ಹುಟ್ಟಿದ 2 ಮಕ್ಕಳಲ್ಲಿಯೂ ಒಂದಕ್ಕೆ ಸರಿ ಇಲ್ಲ ಬುದ್ಧಿ, ಇನ್ನೊಂದಕ್ಕೆ ಭಾರಿ ಚುರುಕಿರುತ್ತೆ ಬುದ್ಧಿ. ಯಾಕೆ ಹೇಳಿದ್ರೆ ಗೊತ್ತಿಲ್ಲ. ಏನು ಹೇಳುವ, ತಾಯಿ ಹತ್ರ ಕೇಳಿದಾಗ ನೀನು ಏನು ಮಾಡ್ತಾ ಇದ್ದಿ, ಒಂದಕ್ಕೆ ಮಾತ್ರ ತಿನ್ನಿಸ್ತಾ ಇದ್ದೀಯೋ, ಅವಳು ಹೇಳ್ತಾ ನನಗೆ ಗೊತ್ತಿಲ್ಲ ಹೊಟ್ಟೆಯೊಳಗೆ ಅಂತ. ನಾನು ಹಾಕಿದ್ದು ಗೊತ್ತಷ್ಟೆ, ಯಾರು ತಿಂದಿದ್ದಾರೆ ಯಾರಿಗೆ ಗೊತ್ತು ಒಳಗೋಗಿ. ಏನು ಹೇಳುವುದು, ಹೊಟ್ಟೆಯೊಳಗೆ ಹಾಕಿದ್ದಷ್ಟೇ ಗೊತ್ತು. 2 ತಲೆ ಉಂಟು, 3 ತಲೆ ಉಂಟು, ಒಳಗೆ ಇದ್ದಕ್ಕೆ ಯಾರಿಗೆ ಗೊತ್ತಿರ್ತದೆ. ಇವಳು ಒಂದೇ ಬಾಯಿಯಲ್ಲಿ ನುಂಗಿದ್ದು, ಆ ಒಳಗೆ ಹೋಗುವಾಗ ವ್ಯತ್ಯಾಸ ಆಗಿ ಆ ಒಂದು ಮಗು ಭಾರಿ ಖಾರವನ್ನು ತಿನ್ನುತ್ತೆ, ಇನ್ನೊಂದಕ್ಕೆ ಖಾರ ಅಂದ್ರೆ ಆಗುವುದಿಲ್ಲ, ಸಿಹಿಯನ್ನು ಇಷ್ಟಪಡುತ್ತೆ. ಹೇಗಾಯ್ತು ಇದು? ನೀವು ತಾಯಿಯನ್ನಿಟ್ಟುಕೊಂಡು ನನ್ನ ಮಗುವಿಗೆ, ನಾನು ಅದು ಹೊಟ್ಟೆಯಲ್ಲಿದ್ದಾಗ ನಾನು ಖಾರ ತಿಂದಿದ್ದೆ, ಅದಕ್ಕೀಗ ಖಾರ ಹೇಳಲಿಕ್ಕೆ, ಈ 2 ಮಗುವಿಗೆ ಎಂತ ಹೇಳ್ತದೆ ಇದು ತಾಯಿ? ಏನು ಹೇಳೋದು, ಹೇಳಲಿಕ್ಕೆ ಇಲ್ಲ. ಒಂದೇ ಧಾತುಗಳ ವ್ಯವಸ್ಥೆಯಿಂದ ಹುಟ್ಟಿ ಬಂದಿರತಕ್ಕಂತಹ 2 ಜೀವಕ್ಕೆ, 2 ದೇಹಕ್ಕೆ ವಿಭಿನ್ನವಾದಂತಹ ಸ್ವಭಾವ, ವಿಭಿನ್ನವಾದ ಆಸೆಗಳು, ವಿಭಿನ್ನವಾದ ವ್ಯಕ್ತಿತ್ವ, ವಿಭಿನ್ನವಾದ ಭಾಷೆಗಳು, ನಿಲುವೆಗಳು. ಯಾರಿಂದ ಆಯ್ತಿದು? ನಮ್ಮ ಕರ್ಮದಿಂದವೋ? ಅಲ್ಲ, ಬೇರೆ. ಅದರಿಂದ ಫಲಿತದಲ್ಲಿ ಆಗುವಾಗ, ಫಲಿತಾಂಶದಲ್ಲಿ ಆಗುವಾಗ ಅಧಿಕಾರ ಮನುಷ್ಯನಿಗೆ 0. ಕರ್ಮ ಮಾಡಲಿಕ್ಕೆ ಇದೆ. ವೇದ ಕರ್ಮ ಮಾಡಲಿಕ್ಕೆ ಹೇಳ್ತದೆ ನೋಡಿ. ಇದರ ಮೇಲೆ ಪ್ರಶ್ನೆ ಬರುವುದಾಗಿ, ನೀವು ವೇದದಲ್ಲಿ ಫಲ ಇಟ್ಟು ಹೇಳುವುದಿಲ್ವ? ಸ್ವರ್ಗ ಕಾಮೋ ಜ್ಯೋತಿಷ್ಠೋಮೇನೆ ಜೇತ ಅಂತ. ಸ್ವರ್ಗ ಬೇಕು ಅಂತಾದರೆ ಜ್ಯೋತಿಷ್ಠೋಮ ಯಾಗ ಮಾಡಿ ಅಂತ. ಕಾರ್ಯ ವೃಷ್ಟಿ ಕಾಮೋ ಯ ಜೇತ ಅಂತ. ಮಳೆ ಬೇರಬೇಕು ಅಂತಾದರೆ ಕಾರ್ಯ ಯಾಗ ಮಾಡಿ ಅಂತ. ನೋಡಿ, ವೃಷ್ಟಿಕಾಮ, ಪ್ರಜಾಕಾಮ, ಸ್ವರ್ಗಕಾಮ, ಸಂಪತ್ ಕಾಮ, ಹೀಗೆ ಪ್ರತಿಯೊಂದು ಬಯಕೆಯನ್ನು ತೋರಿಸಿ ಇಂಥ ಯಜ್ಞ ಮಾಡಿ ಅಂತ ಹೇಳಿದ್ದಾರೆ. ಈ ಇಷ್ಟ ಇದ್ದವ, ಈ ಬಯಕೆಯನ್ನು ಬಯಸುವವ, ಇದು ಬೇಕು ಅಂತ ಹೇಳುವವ, ಈ ಯಜ್ಞ ಮಾಡಬೇಕು ಅಂತ ಹೇಳಿದ್ದಾರೆ. ಅದರಿಂದ ವೇದವೇ ಕಾಮವನ್ನು ಹೇಳುತ್ತದೆ, ಫಲವನ್ನು ಹೇಳುತ್ತದೆ. ಅದರಿಂದ ಫಲ ಬರುವುದಿಲ್ಲ ಆದರೆ ಕರ್ಮ ಮಾಡ್ತಾನೆ ಯಾರಾದರೂ? ಅದನ್ನ ಫಲದಲ್ಲಿ ಅವನಿಗೆ ಅಧಿಕಾರ ಇಲ್ಲದೇ ಇದ್ದಲ್ಲಿ ಕರ್ಮ ಯಾಕೆ ಮಾಡ್ತಾನೆ? ಫಲವನ್ನು ಪಡೆಯುವುದರಲ್ಲಿ ಅವನಿಗೆ ಹಕ್ಕಿಲ್ಲ ಅಂತಾದರೆ ಕಾರ್ಯಾಗಿ ಆಗಬೇಕು. ವೃಷ್ಟಿ ಬರುವುದಾದರೆ ಕಾರ್ಯಾಗ ಮಾಡಬೇಕು ಅಂತ ವೇದ ಹೇಳಿದ ನಂತರ, ಇವ ಕಾರ್ಯಾಗ ಮಾಡಿ ಮಳೆ ಬರುವುದಿಲ್ಲ ಕೇಳಿದ್ರೆ ಏನು? ನೀನು ಮಾಡಿದ್ರೆ ಯಾಗ ಮಾಡುವುದಷ್ಟೇ ನಿನ್ನ ಕೆಲಸ, ಮಳೆ ಕೊಡುವುದು ಬಿಡುವುದು ಅವನ ಕೆಲಸ. ಆದರೆ ಮತ್ತೆ ನಾವು ಕಾರ್ಯಾಗ ಯಾಕೆ ಮಾಡಬೇಕು? ನಾವು ಬೇರೆ ಏನಾದರೂ ಆಡುವ, ಅಲ್ಲಿ ಆಟ ಆಡಿದರೆ ಅಂಗಳದಲ್ಲಿ ಯಾಗ ಮಾಡುವುದಲ್ಲಿ ಆಡಿಬಿಡುವ ಮಳೆ ಬರಲಿ. ಎಂತ ಮಾಡಿದ್ರೆ ಎಂಥದ್ದು ಬರುವುದಾದರೆ ಮತ್ತೆ ಇಂಥದ್ದಕ್ಕೆ ಇಂಥ ಫಲ ಅಂತ ವೇದ ಹೇಳುವುದೇತಕ್ಕೆ? ಅದು ಹೌದು. ಹಾಗಾದರೆ ಮತ್ತೆ ಪುನಃ ಈ ವಾಕ್ಯಕ್ಕೇನು ಅರ್ಥ ಬೇರೆ ಕೊಡಬೇಕು. ಕೃಷ್ಣ ಹೇಳ್ತಾನೆ, ನಾನು ಹೇಳಿದ್ದೆ ಅಂಥದು, ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ. ಕದಾಚನ ಅಂತ ಹೇಳಿದ್ದೀನಿ, ಎಂದಿಗೂ ಯಾವ ಕಾಲಕ್ಕೂ ಯಾವ ವಾಕ್ಯಗಳಿಗೂ ಬದಲಾವಣೆ ಇಲ್ಲದ ವ್ಯವಸ್ಥೆ ಇದು. ನಿನಗಿರುವುದು ಕರ್ಮದಲ್ಲಿ ಅಧಿಕಾರ, ಫಲದಲ್ಲಿ ಅಧಿಕಾರ ಉಂಟ? ಕಾರ್ಯಾಗ ನೀನು ಮಾಡ್ತಿ, ಮಳೆ ನೀನು ಕೊಡ್ತೀಯ,
ಮತ್ತೆ ಮಳೆ ಬರ್ತದೋ ಇಲ್ವೋ ಗೊತ್ತಿಲ್ಲ, ಬರಬೇಕಲ್ಲ, ಯಾರು ಹೇಳಿದ್ರು ಬರಲೇಬೇಕು ಅಂತ? ಕಾರೀರಿ ಯಾಗ ಮಾಡಿದ್ರು ಮಳೆ ಬರುವುದಿಲ್ಲ, ಏನು ಮಾಡ್ತಿ? ಹೇ ಬರಬೇಕಿತ್ತಲ್ಲ, ಬರಲಿಲ್ಲ ಏನು ಮಾಡ್ತಿ ಈಗ? ಬರಬೇಕು ಹೌದು, ಬರಲಿಲ್ಲ ಏನು ಮಾಡ್ತಿ? ವೇದ ಹೇಳಿತ್ತು, ಸುಳ್ಳು ಹೇಳಿದ್ದು. ವೇದ ಹೇಳಿದ್ದೇನು ಗೊತ್ತೋ? ವೇದ ಹೇಳಿದ್ದು ನೀನು ಮಾಡು, ಬಯಸಿ ಮಾಡು ಅಂತಲ್ಲ. ಮಾಡುವಾಗ ಕರ್ಮದಲ್ಲಿ ಪರಿಪೂರ್ಣತೆ ಇದ್ರೆ ಪರಿಪೂರ್ಣವಾದ ಫಲದಲ್ಲಿ ನೀನು ಒಂದೊಮ್ಮೆ ಭಾಗಿಯಾಗಬಹುದು. ನಿನಗೆ ಫಲದಲ್ಲಿ ಭಾಗಿಯಾಗುವ ಯೋಗ್ಯತೆ ಇಲ್ಲದಿದ್ದರೆ ಇನ್ನೊಬ್ಬರು ಯಾರಿಗೂ ಆ ಕರ್ಮ ಹೋಗ್ಬೋದು, ಸಂಕ್ರಾಂತ ಆಗ್ಬೋದು. ಅದು ಹೌದಲ್ವಾ? ಒಬ್ಬ ಸನ್ಯಾಸಿ ಕೃಷ್ಣಾಷ್ಟೋತ್ರ ಶತನಾಮ ಸ್ತೋತ್ರ ಹೇಳಿದರೆ, ಅಪುತ್ರೋ ಲಭತೆ ಪುತ್ರಾನ್ ಇದ್ರೆ, ಮಕ್ಕಳಾದವನಿಗೆ ಮಕ್ಕಳು ಸಿಗ್ತದೆ ಅಂತಾದರೆ ಮತ್ತೆ ಅವನಿಗೆ ಮಕ್ಕಳಾಗಿಬಿಟ್ರೆ? ಅದಕ್ಕೆ ಅವನು ಮಕ್ಕಳಾಗಬೇಕು ಎನ್ನುವ ಇಚ್ಛೆಯಿಂದಲೇ ಹೇಳಿದರೆ, ಸನ್ಯಾಸಿಯಾಗಿಯೇ ಇದ್ರೆ ಅಥವಾ ಷಂಡನೇ ಆಗಿದ್ರೆ ಇಟ್ಟುಕೊಳ್ಳುವ ಒಬ್ಬ ನಪುಂಸಕ, ಅವನು ಕೃಷ್ಣಾಷ್ಟೋತ್ರ ಪಾರಾಯಣ ಮಾಡ್ತಾನೆ, ಮಕ್ಕಳಾಗಿ ಕೇಳಿದ್ರೆ ಆಗಲಿಲ್ಲ, ಏನು ಮಾಡುವುದು? ಎಂಥ ಮಾಡಿದ್ರೆ ಆಗಲಿಲ್ಲ, ಏನು ಮಾಡುವುದು? ಅದಕ್ಕೆ ಹೇಳ್ತಾನೆ, ಜನ್ಮಾಂತರದಲ್ಲಿ ಫಲ ಕೊಡ್ತದೆ ಅಂತ. ಹಾಂ, ಅದೇ ಅದರಿಂದ ಕರ್ಮಕ್ಕೆ ಯಾವಾಗಲೂ ಫಲ ಕೊಡಲಿಕ್ಕೆ ಬರ ಅದು ಅಧಿಕಾರ ಇವನಿಗಿಲ್ಲ. ಇನ್ಯಾವುದೋ ಒಂದು ಜನ್ಮದಲ್ಲಿ ಅವನಿಗೆ ಸಂತಾನ ಬೇಕಾದಾಗ ಭಗವಂತ ಕೃಷ್ಣಾಷ್ಟೋತ್ರ ಹೇಳಿದ್ದಕ್ಕೆ ದಿವ್ಯವಾದ ಮಗುವನ್ನು ಕೊಟ್ಟು ಬಿಡ್ತಾನೆ. ಅದರಿಂದ ಎಲ್ಲಿಯೋ ಕರ್ಮ, ಎಲ್ಲಿಯೋ ಫಲ. ಹಾಗಾದರೆ ಅಧಿಕಾರ ಯಾರಲ್ಲಿ ಉಂಟು? ಕೊಡ್ಲಿಕ್ಕಿರುವುದು ಅಧಿಕಾರ ದೇವರಲ್ಲಿ. ಇಲ್ಲದಿದ್ದರೆ ನೀವೀಗ ಪುತ್ರ ಸಂತಾನ ಆಗತ್ತೆ, ಕೃಷ್ಣಾಷ್ಟೋತ್ರ ಪಾರಾಯಣ ಮಾಡಿದ್ರೆ ಹೇಳಿದರೆ ಷಂಡನಲ್ಲಿ ಕುಳ್ಳಿ ಕೂತಿರಿಸಿ ಮಾಡುವುದು ಆಗುವುದಿಲ್ಲ. ತಕ್ಷಣ ಒಂದು ಪ್ರಯೋಗ ಮಾಡಿ ಬರೆದು ಬಿಡುದು ಕೆಳಗೆ ನೋಡಿ, ಕೃಷ್ಣಾಷ್ಟೋತ್ರ ಶತನಾಮ ಸ್ತೋತ್ರ ಪಾರಾಯಣವನ್ನು 100 ಜನ ನಾವು ಕೂತು ಷಂಡರು ಮಾಡಿದ್ದೇವೆ, ಒಬ್ಬನಿಗೂ ಒಂದು ಮಗು ಆಗಲಿಲ್ಲ. ಆದ್ದರಿಂದ ನಿಮ್ಮ ಬ್ರಹ್ಮಾಂಡ ಪುರಾಣ ಬಿಸಾಡಿ. ಅದಕ್ಕೆ ದೇವರು ಮೊದಲ ಉಪಾಯ ಮಾಡಿದ್ದು, ಫಲ ವಸ್ತು ಕೊಡ್ತದೆ ಅಂತ ಆದರೆ ಅದಕ್ಕೆ ಬೇಕಾಗಿರ್ತಕ್ಕ ಯೋಗ್ಯತೆ ಒಂದು ಬೇಕು ನೋಡು. ಹಾಂ, ಅದು ಅಲ್ಲಿ ಬರೀಲಿಲ್ಲ, ಅದು ಹೇಳಲಿಲ್ಲ ನೀವು. ಅದೇ ಗುಟ್ಟು, ಅಧಿಕಾರದ ಗುಟ್ಟು ಅಂದರೆ ಅದೇ ಅಧಿಕಾರ ಅಂದರೆ ನಾ ಪಾಲೇಶು ಅಧಿಕಾರ ಅಂದರೆ ನಿನಗೆ ಫಲವನ್ನು ಉಣ್ಣುವಲ್ಲಿ ಯೋಗ್ಯತೆ ಇದ್ದರೆ ದೇವರು ಕೊಟ್ಟರೆ ತಪ್ಪ, ಇಲ್ಲಾದರೆ ಇಲ್ಲ. ಇದೇನು ಮಾಡುವಾಗಿಲ್ಲ. ಈ ರೀತಿಯಾಗಿ ಅದ್ಭುತವಾಗಿ ಅಧಿಕಾರದಲ್ಲಿ ವ್ಯಾಪ್ತಿಯಲ್ಲಿ ಬರುವಾಗ ಯೋಗ್ಯತೆ, ಕಾಲ, ದೇಶ, ಗುಣ ಎಲ್ಲವನ್ನು ಇಟ್ಟುಕೊಂಡ್ರು. ಒಂದನ್ನು ಮಾತ್ರ ಅಲ್ಲ, ಆ ಫಲವನ್ನು ಉಣ್ಣುವ ಯೋಗ್ಯತೆ ಆ ದೇಶಕ್ಕೆ ಇಲ್ಲದೇ ಇದ್ರೆ 1000 ಜನ ಕೂತು ಪರ್ಜನ್ಯ ಸೂಕ್ತ ಜಪಿಸಿ ಕಾರ್ಯಗಿರಿಯಾಗ ಮಾಡಿ. ಹೀಗೆಲ್ಲ ಉಂಟು ಅಂತಾದರೆ ಎಲ್ಲ ವೇದಜ್ಞರನ್ನು, ಕೇರಳದವರನ್ನು, ತಮಿಳುನಾಡಿನವ್ರನ್ನು ಕರ್ಕೊಂಡು ಹೋಗಿ ಆ ಮರುಭೂಮಿಗಳಲ್ಲಿ ಎಲ್ಲ ಪಾರಾಯಣ ಮಾಡಿಸಿ ಹೋಮ ಮಾಡಿಸಿ ಮಳೆ ತರಿಸ್ತಿದ್ರು. ಮಳೆ ಆಗುವ ಯೋಗ್ಯತೆ ಎಲ್ಲಿ ಇರ್ತದೋ, ಮಳೆ ಕಾಲ ಇದ್ರೂ ಎಲ್ಲಿ ಮಳೆ ಬರದೇ ಇರ್ತದೋ ಅಂಥ ಸಮಯದಲ್ಲಿ ಮಾತ್ರ ಉಪಯೋಗಿಸ್ಲಿಕ್ಕಿದು. ಅಸ್ಥಾನದಲ್ಲಿ ಅಕಾಲದಲ್ಲಿ ಉಪಯೋಗಿಸಿಕೊಳ್ಳಿಕ್ಕೆಲ್ಲ ಮಂತ್ರವಲ್ಲ ಇರುವುದಂದ್ರು, ಅದಕ್ಕೊಂದು ವ್ಯವಸ್ಥೆ ಇದೆ ಅಂತಾರೆ. ಅದನ್ನು ಕೃಷ್ಣ ಇದನ್ನೆಲ್ಲ ಇಟ್ಟುಕೊಂಡು ಹೇಳಿದ. ಹಾಗಾದರೆ ಮತ್ತೆ ವೇದ ಹೇಳಿದ್ದೇನು ಕೇಳಿದರೆ, ವೇದ ಹೇಳಿದ್ದು ಬಯಕೆ ಇದ್ದವರಿಗೆ ಮಾತ್ರ ಮಾಡಿ ಅಂತ. ಬಯಸಿ ಮಾಡಿ ಹೇಳಲಿಲ್ಲ ಅವನು, ಇಷ್ಟೇ. ನಿಮಗೆ ಪ್ರಜೆಯ ಬಯಕೆ ಬರಬೇಕು, ಆನಂತರ ನೀವು ಯಜ್ಞ ಮಾಡಬೇಕು. ನಿಮಗೆ ಸ್ವರ್ಗವನ್ನು ಪಡೆಯುವ ಇಚ್ಛೆ ಆಗಬೇಕು, ಆನಂತರ ನೀವು ವಸಂತ ಋತು ಬಂದಾಗೆಲ್ಲ ಜ್ಯೋತಿಷ್ಠಮ ಮಾಡಬೇಕು. ಹಾಗೆ ಎಲ್ಲೇ ಹೇಳಿತು ವೇದ? ಬಯಕೆ ಮಾಡಿಕೊಂಡು ಕೆಲಸ ಮಾಡಿ ಹೇಳುವುದೇ ಇಲ್ಲ. ಬಯಸಬೇಕು ಎನ್ನುವುದು ವೇದದ ಆದೇಶ ಅಲ್ಲ, ಬೇಕು ಹೇಳಬೇಕು ಎನ್ನುವುದಲ್ಲ. ಯಾರಿಗಾದರೂ ಬೇಕು ಇದ್ದರೆ ಅದಕ್ಕೆ ಬೇಕಾದ ಮಾರ್ಗ ಇದೆ ಅಷ್ಟೆ. ಅದರಿಂದ ಎಲ್ಲಿಯೂ ಸಹ ವೇದವು ಬಯಸಿ ಕೆಲಸ ಮಾಡಿ ಹೇಳಲಿಲ್ಲ. ಅದರಿಂದ ಕೃಷ್ಣ ಹೇಳಿದ, ಮಾ ಕರ್ಮ ಫಲ ಹೇತುರ್ಭೂ, ನೀನು ಫಲವನ್ನು ನೋಡಿ ಕೆಲಸ ಮಾಡುವುದು ಬೇಡ ಅಂದ. ಎಲ್ಲರೂ ಇವತ್ತು ಮಾಡುವುದು ಅದನ್ನೇ. ಅದರಿಂದ ಕೃಷ್ಣ ಮೊದಲೇ ಹೇಳಿದ, ಅದನ್ನು ನೀನು ಫಲ ಸಿಗ್ತದೆ ಅಂತ ಹೇಳಿ ಫಲದ ಆಸೆಗೆ ಜೋತು ಬಿದ್ದು ಫಲ ಸಿಗದೇ ಇದ್ದಾಗ ಸತ್ತೋಗ್ತೇನೆ ಅಂತೇಳಿ ಬೊಬ್ಬೆ ಹಾಕಿಕೊಂಡು ನೀನು ಕೆಲಸ ಮಾಡಲಿಕ್ಕೆ ಹೋಗಬೇಡ. ಫಲ ನೋಡಿ ನೀನು ಕೆಲಸ ಮಾಡುವುದಾದ್ರೆ ಈ ಜನ್ಮಕ್ಕೆ ಮಾಡುವುದಿಲ್ಲ ಅಂದ. ವ್ಯಾಪಾರ ಮಾಡಿದರೆ ಲಾಭ ಆಗ್ತದ ಕೇಳ್ತಾನೆ? ಆಗ್ತದೆ. ಲಾಭ ಆದ್ನಾದ್ರೆ ವ್ಯಾಪಾರ ಮಾಡ್ತೇನೆ, ಆದೀತ ಅಂದರೆ ಅದು ಆಗ್ತದ? ಹಾಗೆ ಹೇಗಿರ್ತದೆ? ನೀನು ವ್ಯಾಪಾರ ಮಾಡಿ ನೋಡು, ಆದರೆ ಆಯಿತು ಲಾಭ, ಇಲ್ಲಾದರೆ ಏನು ತಪ್ಪಿದೆ ಅಂತ ನೋಡು, ಸರಿಗೊಳಿಸು, ಮತ್ತೆ ವ್ಯಾಪಾರ ಮಾಡು, ಮುಂದುವರಿಸು, ಲಾಭ ಆಗ್ಬೋದು. ಇಲ್ಲಾದರೆ ಇನ್ನೂ ಎಂಥದ್ದು ತಪ್ಪಿರಬೇಕು, ಮತ್ತು ಸರಿ ಮಾಡುವ. ಅಲ್ಲ, ತಪ್ಪು ಎಂಥದ್ದಿಲ್ಲ ಮತ್ತೆ, ಹಾಗಾದ್ರೆ ಇನ್ನೂ ತಪ್ಪು ಮಾಡಲಿಕ್ಕೆ ಇರಬೇಕು ಎಂಥದ್ದು. ಯಾಕೆ ಕೆಲವು ಮೋಸ ಮಾಡಿದರೆ ಲಾಭ ಆಗುತ್ತೆ, ಅದು ಶುರು ಮಾಡಬೇಕು. ನಿಮಗೆ ಲಾಭ ಬೇಕಾ? ಇಷ್ಟೇ, ಇದು ಕರ್ಮ ಅಂದರೆ ಇಷ್ಟೇ. ಹಾಗಾದರೆ ಏನಾಯಿತು? ಆದ ನಂತರ ಲಾಭ ಆದ ನಂತರ ವ್ಯಾಪಾರ ಮಾಡ್ತೇನೆ ಅಂದರೆ ಈ ಜನ್ಮಕ್ಕಾಗುವುದಿಲ್ಲ. ರೋಗಿಯ ಕತೆ ಹಾಗೆ ಅಲ್ವಾ? ಅವನು ಕೇಳ್ತಾನೆ, ನನಗೆ ಭಾರಿ ಸಂಕಟ ಆಗುತ್ತೆ, ರೋಗ ಇದೆ, ನೋವಿದೆ,
ಅದಕ್ಕೆ ಮದ್ದು ತಗೊಳ್ಬೇಕು. ಇದು ತಗೊಂಡ್ರೆ ಖಂಡಿತ ರೋಗ ಹೋಗ್ತದ? ಹೋಗ್ತದೆ. ಅಲ್ಲ, ಅದು ಮೊದಲು ರೋಗ ಹೋಗಿ ಗೊತ್ತಾಗಬೇಕು ನನಗೆ, ಮತ್ತೆ ತಗೊಂಡು ವೇಸ್ಟ್ ಆದರೆ ಅದು ಹೌದಲ್ಲ. ನೀವು 4,000 ರೂಪಾಯಿ ಕೊಡಬೇಕೆಲ್ಲ ಹೇಳ್ತೀರಿ, ಆಪರೇಷನ್ ಮಾಡಿಸ್ಬೇಕು ಹೇಳ್ತೀರಿ, ಶಸ್ತ್ರಚಿಕಿತ್ಸೆ ಎಲ್ಲ ಆದ ನಂತರ ರೋಗಿಯೇ ಸತ್ತೋದ್ರೆ ನಾನು ದುಡ್ಡು ಖರ್ಚು ಮಾಡಿದ್ದು ಬಂತು, ಸತ್ತದ್ದು ಬಂತು, ಅದರ ಬದಲಿಗೆ ಆ ದುಡ್ಡನ್ನು ಇಟ್ಕೊಂಡು ನಾನು ಏನಾದರೂ ಸಂತೋಷ ಆದರೂ ಪಡ್ತಿದ್ದೆ ಅಲ್ವಾ? ಮೊದಲು ಹೇಳಿ ನಾನು ಬದುಕ್ತೇನಾ ಹೇಳಿ, ಮತ್ತೆ ಮಾಡಿ. ಶಸ್ತ್ರಚಿಕಿತ್ಸೆ ಅಂದರೆ ಇವತ್ತೆಲ್ಲರೂ ಸಾಧ್ಯವೇ ಇಲ್ಲ. ಗುಣಮುಖ ಆಗ್ತಾನೆ ಅಂತ ಆದ ನಂತರವೇ ಮದ್ದು ಸ್ವೀಕಾರ ಅಂತಾದರೆ ಈ ಜನ್ಮದಲ್ಲಿ ಯಾವೊಬ್ಬನು ಇನ್ನು ಮುಂದಕ್ಕೆ ವೈದ್ಯ ಆಗುವುದಿಲ್ಲ. ಆದ್ದರಿಂದ ವೈದ್ಯರಿಗೆ ಈ ಶ್ಲೋಕ ಭಾರಿ ಚೆನ್ನ ಅರ್ಥ ಆಗಿದೆ, ರೋಗಿಗಳಿಗೆ ಚೆನ್ನ ಅರ್ಥ ಆಗಲಿಲ್ಲ ಅಷ್ಟೇ ಕಷ್ಟ. ಮಾ ಕರ್ಮ ಫಲ ಹೇತರು ಭೂಹು, ನೀನು ಫಲಕ್ಕೆ ಜೋತು ಬಿದ್ದು ನಾಳೆ ಈ ಫಲ ಸಿಗತ್ತೆ ಹೇಳಿ ಆ ಫಲವನ್ನು ಉಂಟು ಮಾಡಲಿಕ್ಕೋಸ್ಕರ ನೀನು ದುಡಿಲಿಕ್ಕೆ ಹೋಗಬೇಡ. ಅದರಿಂದ ವ್ಯಕ್ತಿ ಇವತ್ತು ಏನಾಗ್ತಾನೆ ಕೇಳಿದರೆ ಭಾರಿ ಚಂದ ಇದೆ. ಅಲ್ಲಿ ವೃಷ್ಟಿ ಬರುವುದಾದರೆ ಕಾರೀರಿಯಾಗ ಮಾಡಬೇಕು ಅಂತ ಹೇಳಿದ್ದಾರೆ. ಇವ ಕಾರೀರಿಯಾಗವನ್ನು ಮಾಡುವುದು ಯಾಕೆ ಕೇಳಿದರೆ ವೃಷ್ಟಿ ಅನ್ನತಕ್ಕದ್ದನ್ನು ಉಂಟು ಮಾಡಲಿಕ್ಕೆ, ಫಲವನ್ನು ಸೃಷ್ಟಿ ಮಾಡಲಿಕ್ಕೆ ಇವನ ಕರ್ಮ. ಎಂತ ವಿಚಿತ್ರ ನೋಡಿ, ಇವ ಫಲ ಸೃಷ್ಟು ಅದರದ್ದು, ಫಲ ಭೋಕ್ತರು ಹೇಳುವಾಗಿಲ್ಲ, ಗೊತ್ತಿಲ್ಲ. ಮಳೆ ಬರಬೇಕು ಅಂತ ಒಂದ್ಸರ್ತಿ ಆಯಿತು, ನೀವದು ಗೊತ್ತಿರಬಹುದು. ಇಲ್ಲೇ ಕೆಲವು ವರ್ಷದ ಕೆಳಗೆ ಇಲ್ಲಿಯ ನಮ್ಮ ದೇವರುಗಳೆಲ್ಲ ಭಾರಿ ಗಮ್ಮತು, ಯಾವ್ಯಾವುದೋ ತಂತ್ರಗಾರಿಕೆಯಲ್ಲಿ ಎಲ್ಲ ಮೆರೆದ ದೇವರುಗಳು ಇಲ್ಲಿಯವರು. ಅನಂತೇಶ್ವರನಿಗೆ ಒಂದು ದೊಡ್ಡ ಹರಕೆ ಇದೆ, ತಡವಾಗಿ ಮಳೆ ಬಂದರೆ ಜನಕ್ಕೆ ಕಷ್ಟ ಆದರೆ ದೇವರೇ ಮಳೆ ಸುರಿಸಿ ಹೇಳಿ ದೇವರ ತಲೆ ಮೇಲೆ ಎಳನೀರು ಹಾಕಬೇಕು, ಅದು ಸೇವೆ. ಹಾಗೆ ಮಳೆ ಬರ್ತದೆ, ಭಾರಿ ಮಳೆ ಆಗಿಬಿಟ್ರೆ ತುಂಬಿ ಹೋಗಿಬಿಟ್ರೆ ಜನ ಬೇಸರ ಪಟ್ಕೊಳ್ತಾರೆ. ಇನ್ನು ಸಾಕು ದೇವರೇ, ನಿಲ್ಲಿಸಬೇಕಾದ್ರೆ ದೇವರಿಗೆ ಚಿತ್ರಾನ್ನ ಕೊಡಬೇಕು, ಖಾರದ ಚಿತ್ರಾನ್ನ ತಿಂದರೆ ದೇವರು ಖುಷಿಯಲ್ಲಿ ಬಾಯಿ ಮುಚ್ಚುತ್ತಾರಂತೆ, ನೀರೆಲ್ಲ ಆವಿಯಾಗಿ ಹೋಗುತ್ತೆ. ಇದು ನಡೆಯುವುದು ಘಟನೆ, ಆಗ್ತಾ ಇರುವುದು ಹೀಗೆ. ಇದನ್ನು ನೋಡಿ ಒಬ್ಬ ಬೆಪ್ಪ, ಏ ನಮ್ಮೂರಲ್ಲಿ ಮಳೆ ಬರಲಿಲ್ಲ, ನಮ್ಮೂರಿಗೆ ಭಾರಿ ತಡವಾಗಿ ಮಳೆ ಬರ್ತದೆ, ಬಂದರು 4 ದಿನ ಬಂದು ಓಡಿಬಿಡ್ತದೆ, ಅದಕ್ಕೆ ನಮ್ಮೂರಲ್ಲಿ ಸಹ ಮಳೆ ಜೋರಾಗಿ ಇಲ್ಲಿ ಆಗಿ ಬರಬೇಕು, ಅದಕ್ಕೆ ಇಲ್ಲಿಯ ದೇವರಿಗೆ ತಲೆ ಮೇಲೆ ನೀರು ಹಾಕುವುದು ಎಳನೀರು. ಯಾವುದೋ ಒಂದು ಹೊತ್ತಿನಲ್ಲಿ, ಹೊತ್ತು ಗೊತ್ತಿಲ್ಲದ ಒಂದು ಹೊತ್ತು, ಅದಕ್ಕೆ ಸಂಬಂಧ ಇಲ್ಲ ಬಿಡಿ, ಅದಕ್ಕೆ ಆ ಊರಿನ ಮಳೆಗೆ ಈ ಊರಿನ ದೇವರಿಗೆ ಎಳನೀರು ಹಾಕಲಿಕ್ಕೆ ಸಂಬಂಧ ಎಂತ? ಸಮಯದ ಸಂಬಂಧ ಪ್ರಶ್ನೆ ಇಲ್ಲ. ಒಂದಿನ ಗೊತ್ತು ಮಾಡಿಸಿ, 1,000 ಸಿಯಾಳು ಒಟ್ಟು ಮಾಡಿಸಿ, ಇಲ್ಲಿನವರು ಅಲ್ಲಿನವರು ಅಲ್ಲಿಯವರು ಇಲ್ಲಿಯವರು ಎಲ್ಲರವರು ಒಟ್ಟು ಮಾಡಿಸಿ ನಮ್ಮ ದೇವರಿಗೆ ನೀರು ಹಾಕಿದರೆ ಎಳನೀರು ಅಭಿಷೇಕ ಆಯಿತು. ದೇವರೇನು ಮಾತಾಡೋದಿಲ್ಲ, ಸುಮ್ಮನೆ ಇರ್ತಾನೆ, ಏನು ಮಾಡಲಿ ಬರ್ದು, ಯಾಕೆಂದರೆ ಎಂಥ ಮಾತಾಡಿದರೂ ಕೇಳುವ ಜನ ಇಲ್ಲದಿದ್ದಾಗ ದೇವರು ಹಿಂದೆಲ್ಲ ಸ್ವಪ್ನದಲ್ಲಿ ಹೇಳಿದರೆ ಸಾಕು ಒಪ್ತಿದ್ರು, ಇವತ್ತು ಎಚ್ಚರದಲ್ಲಿ ಬಂದು ದೇವರು ಹೇಳಿದ್ರು ಇವರು ಮಾತಾಡೋದಿಲ್ಲ, ಅದನ್ನು ಯಾರ ಹತ್ರ ದೇವರು ಹೇಳೋದಿಲ್ಲ. ಕೊನೆಗೇನಾಯಿತು, ಬಂತು ಮಳೆ, ಅವರ ದೇಶಕ್ಕೆ ಬಂತು ಮಳೆ, ಜೋರಾಗಿಯೇ ಬಂತು, ಸ್ವಲ್ಪ ಕಮ್ಮಿ ಏನಲ್ಲ, ಇಲ್ಲಿ ತುಂಬ ಎಳನೀರು ಹಾಕಿದ್ರಿಂದ ಭಾರಿ ಜೋರಾಗಿಯೇ ಬಂತು. ಬಂತು ಏನಾಯಿತು, ಕೊಚ್ಚಿಕೊಂಡು ಹೋಗುವಷ್ಟು ಬಂತು, ಊರು ಪೂರ ಕೊಚ್ಚಿ ಹೋಯಿತು, ಸಾರಾಸಗಟಾಗಿ ಊರು ಕೊಚ್ಚಿ ಹೋಯಿತು. ಇನ್ನು ಏನಾದರೂ ಇನ್ನೊಂದು ಈ ನೆನಪು ಘಟನೆ ಉಳಿದವರು ಉಳಿದಷ್ಟು ಸಮಯ ಇನ್ನೊಮ್ಮೆ ನೀರು ಹಾಕಲಿಕ್ಕೆ ಬರುವುದಿಲ್ಲ ಇಲ್ಲಿಯವರವರು. ಈ ದೇಶದಲ್ಲಿ ಈ ಘಟನೆಯನ್ನು ಕೇಳಿದವ ಅಥವಾ ಹೇಳಿದವ ಉಳಿದಷ್ಟು ಸಮಯ ಅಲ್ಲಿ ಉಳಿದವರು ಇನ್ನೂ ಬರುವುದಿಲ್ಲ ಇಲ್ಲಿ ಪೂಜೆ ಮಾಡಲಿಕ್ಕೆ. ಕಿಂಗೇನು ಸಂಗತ, ಯಾರಿಗೇನು ಸಂಬಂಧ? ಪ್ರಾದೇಶಿಕವಾದ ಹಿನ್ನೆಲೆಯಲ್ಲಿ ಮಾಡತಕ್ಕಂಥ ಕರ್ಮ ಫಲ ಅದಕ್ಕೆ ಸಂಬಂಧಪಟ್ಟದ್ದು. ಯಾವ್ಯಾವುದು ಏನೇನೋ ಮಾಡಿದರೆ ಮಳೆ ಬರುತ್ತೆ ಅಂತ ಹೇಳಿ ಕಾರೀರಿಯಾಗವನ್ನು ಎಲ್ಲರೂ ಸೇರಿ ಯಾವತ್ತು ಮಾಡ್ತಾ ಹೋದರೆ ಅದಕ್ಕೆ ಅರ್ಥ ಉಂಟ? ದೇವರನ್ನು ಪರೀಕ್ಷೆ ಮಾಡಲಿಕ್ಕಿಲ್ಲ, ಕರ್ಮವನ್ನು ನಿರೀಕ್ಷೆ ಮಾಡಲಿಕ್ಕೂ ಇಲ್ಲ. ಮಾಡಬೇಕು, ಮಾಡಲಿಕ್ಕೆ ಹೇಳಿದ ದಿವಸ ಮಾಡಲಿಕ್ಕೆ ಹೇಳಿದವರಿಗೆ ಮಾಡುವಾಗ ಮಾಡಲಿಕ್ಕೆ, ಆ ನಂತರ ಇಲ್ಲ ಮತ್ತೆ ಇಲ್ಲ. ಈಗ ನಾನು ಚೆನ್ನಾಗಿ ಓದಿಕೊಂಡಿದ್ದೇನೆ, ಪರೀಕ್ಷೆ ಮಾಡಿ ಅಂದರೆ ಮಾಡ್ತಾರೆ ಯಾರಾದರೂ? ಅದು ಒಂದು ಸಮಯ ಇದೆ ಪರೀಕ್ಷೆದು, ಆಗ ಮಾಡೋದು ಎಲ್ಲರೊಟ್ಟಿಗೆ, ಇಲ್ಲಾದರೆ ಮತ್ತೆ ಇನ್ನೊಂದು ವರ್ಷ ಕಾಯಬೇಕು. ಇಲ್ಲ, ಓದಿ ಮುಗಿಸಿದ್ದೀಗ ನಾನು, ಆಗಲಯ್ಯ ಸ್ವಲ್ಪ ಬೇಗ ಮುಗಿಸಿದ್ದಿ, ಇನ್ನೊಂದು 10 ತಿಂಗಳು ಕಾದು ಮತ್ತೆ ಮಾಡುವ ಅಂತಾರೆ ಅಷ್ಟೇ, ಅದರಿಂದ ಉಪಯೋಗ ಆಗುವುದಿಲ್ಲ. ಕೃಷ್ಣ ಹೇಳ್ತಾನೆ, ನೀನು ಫಲವನ್ನು ನೋಡಿ ಫಲಕ್ಕೆ ಜೋತು ಬಿದ್ದು ಫಲ ಸೃಷ್ಟಿಕರ್ತನಾಗಿ ನೀನು ಕೆಲಸ ಮಾಡಲಿಕ್ಕೆ ಬರಬೇಡ, ದೇವರು ಕೊಟ್ಟರೆ ಫಲ ಭೋಗ್ತರು ನೀನು ಅಷ್ಟೇ. ಯಾವ ರೀತಿಯಿಂದ ಕೊಟ್ಟಿದ್ದಾನೋ, ಎಷ್ಟು ಕೊಟ್ಟಿದ್ದಾನೋ, ಎಷ್ಟು ಅಂಶದಲ್ಲಿ ಕೊಟ್ಟಿದ್ದಾನೋ, ಯಾವಾಗ ಕೊಡ್ತಾನೋ ಗೊತ್ತಿಲ್ಲ. ಮಾಡಿದ್ದಕ್ಕಂತೂ ಖಂಡಿತವಾಗಿಯೂ ಫಲ ಇದೆ, ಯಾವ ರೀತಿಯಿಂದ ಗೊತ್ತಿಲ್ಲ, ಇದೇ ಆಗಬೇಕು ಅಂತಿಲ್ಲ. ಹಾಗಾದರೆ ಶಾಸ್ತ್ರ ಕೇಳುವುದು ಎಂಥದ್ದು ಮಾರೆ? ನೀವು ಕಾರೀರಿಯಾಗ ಮಾಡುವುದು, ಮಳೆ ಬರಲಿ ಕೇಳೋದು, ಕೊನೆಗೆ ಕಾರೀರಿಯಾಗ ಮಾಡಿ ಒಬ್ಬ ದೊಡ್ಡ ಜ್ಞಾನಿ ಆ ಊರಲ್ಲಿ ಹುಟ್ಟಿ ಬರುವುದು ಮಾಡಿದರೆ ಏನು ಸಂಗತಿ ಆಯಿತು ಕೇಳಿದರೆ, ಹೌದಯ್ಯ ಮಳೆ ಅಂದರೆ ಮಾತಿನ ಮಳೆಯೂ ಆಗ್ಬೋದಲ್ಲ,
ಕೇವಲ ಹೊಟ್ಟೆಗೆ ಮಾತ್ರ ಹಿಟ್ಟು ಅಂತ ಯಾಕೆ ಹೇಳ್ಬೇಕಯ್ಯ, ತಲೆಗೂ ಒಂದಿಷ್ಟು ಗುಟ್ಟಿ ಯಾಕೆ ಆಗಬಾರ್ದು? ಹೌದಲ್ಲ. ಆದ್ರಿಂದ ವೃಷ್ಟಿ ಅಂದರೆ ಮಳೆ ಎನ್ನುವುದು ನಿಮ್ಮ ಕೋಶದ ಅರ್ಥ, ವೃಷ್ಟಿ ಅಂದರೆ ಪುಷ್ಟಿ ಎನ್ನುವುದು ನಮ್ಮ ಕೋಶದ ಅರ್ಥ. ಆದ್ರಿಂದ ವೇದ ಮಳೆ ಕೊಡ್ತದೆ ಅಂತ ಹೇಳಿದ್ರೆ ನೀರಿನದ್ದೊಂದು ಎಲ್ಲಿ ಬರೆದಿದೆ? ಈಗ ತಲೆ ಕೆಟ್ಟು ಹೋಗಿ ಶುರುವಾಯಿತು. ಅದಕ್ಕೆ ಕೃಷ್ಣ ಹೇಳಿದ, ಮಾ ಕರ್ಮ ಫಲ ಹೇತರು ಭೂಹು. ನೋಡು, ನೀನು ಫಲ ಓದಿ ಅರ್ಥ ಹೇಳಲಿಕ್ಕೆ ಹೋಗ್ಬೇಡ, ಏನ್ ಫಲ ಅಂತ ಯಾರಿಗೂ ಗೊತ್ತೇ ಇಲ್ಲ ಅಂದ. ವೇದ ಮಾತಾಡಿದ್ದು ವೇದ ಕಾಲದಲ್ಲಿ ಅಪೌರುಷೇಯವಾಗಿ ಎಲ್ಲರಿಗೂ ಅರ್ಥ ಆಗುವ ಹಾಗೆ ಎಲ್ಲ ವಿಷಯದಲ್ಲಿ. ಅದನ್ನು ವೇದದಲ್ಲಿ ಸಮುದ್ರ ಹೇಳಿದ್ರೆ ಆಕಾಶ ಆಗುವುದು ಉಂಟು, ಆಕಾಶ ಹೇಳಿದ್ರೆ ಸಮುದ್ರವೂ ಆಗ್ತದೆ. ಏನು ಗೊತ್ತೇ ಇಲ್ಲ. ದೇವರನ್ನು ಹೇಗೆ ಕರಿಬೇಕು ಹೇಳಿದ್ರೆ ದೇವರು ಸುಖಮಯ ಅಂತ ಕರಿಬೇಕು ಅಂತ. ಎಲ್ಲಿ ಉಂಟು ಶಬ್ದ ಅಂದ್ರೆ, ಏನ್ ಶಬ್ದ ಹೇಳಯ್ಯ ಸುಖಮಯ ಅಂತ ಹೇಳ್ತದೆ? ಇದೆಲ್ಲ ವಿಚಿತ್ರ ಆಯ್ತಲ್ಲ. ದೇವರ ಆಕಾಶ ಪರವಾಗಿಲ್ಲ, ಎಷ್ಟೋ ಜನ ಹೇಳಿದ್ದಾರೆ ದೇವರ ಆಕಾಶ ಅಂತ. ಆಕಾಶವತ್ ಸರ್ವಗತಶ್ಚ ನಿತ್ಯ, ಮುಂದೆ ಕೃಷ್ಣನು ಹೇಳ್ತಾನೆ ದೇವರು ಏನು ಕೇಳಿದ್ರೆ ಆಕಾಶ ಅಂತ. ಓ, ಜನ ಬಾರಿ ಖುಷಿ ಪಟ್ರು. ಅದಕ್ಕೆ ಅನುವಾದ ಮಾಡಿ ವಿವರಣೆ ಮಾಡಿದವರೆಲ್ಲ ಇದ್ದಾರೆ, ನೀವು ನೋಡಬಹುದು ಹೋಗಿ. ದೇವರು ಆಕಾಶದಂತೆ ಅಂದರೆ, ಆಕಾಶ ನಮಗೆ ನೀಲಿಯಾಗಿ ಕಾಣ್ತದಲ್ಲ, ಹಾಗೆ ದೇವರು ಸಹ ನೀಲಿಯಾಗಿದ್ದಾರೆ. ಬಾರಿ ಚಂದ. ಕೃಷ್ಣ ಅಂದರೆ ನೀಲಿ ಹೃದಯ ಹಾಕಿ ಕೇಳಿದರೆ ಅದು ಆಕಾಶದಂತೆ ಅಂತ ಕೃಷ್ಣನೇ ಹೇಳಿದ್ದಾನೆ. ಅದಕ್ಕೆ ಇವರು ನೀಲಿ ಹಾಕಿ ಬಿಟ್ಟಿದ್ದಾರಂದೆ. ಈ ಆಕಾಶ ನೀಲಿ ಉಂಟೋ ಇಲ್ಲವೋ ಯಾರಿಗೂ ಗೊತ್ತೇ ಇಲ್ಲ. ಏನದು ಆಕಾಶ, ಅದರ ಕಲರ್ ಏನು, ಬಣ್ಣ ಏನು, ನೀಲಿ ಏನು? ಆದರೂ ಕೃಷ್ಣನಿಗೆ ಬಣ್ಣ ಹಾಕಿದ್ರೆ ಇಲ್ಲ ಇವರು ಪರವಾಗಿಲ್ಲ. ದೇವರು ಸುಖಮಯ ಅಂತ ಹೇಳಲಿಕ್ಕೆ ಶಬ್ದ ಹಾಕುವುದು, ಏನ್ ಶಬ್ದ ಹಾಕುದು? ಅಲ್ಲ, ದೇವರು ಪ್ರಾಣ ಅಂತ ಹೇಳಿದ್ರೆ ಹೇಳಯ್ಯ ಪರವಾಗಿಲ್ಲ, ದೇವರು ಪ್ರಾಣ ಅಂದ್ರೂ ಸುಖಮಯನೇ, ದೇವರು ಆಕಾಶ ಅಂದ್ರೂ ಸುಖಮಯನೇ, ದೇವರು ಜ್ಯೋತಿ ಆಗುವುದು. ನೀನು ಏನು ಹೇಳು, ದೇವರು ಆನಂದಮಯ ಎನ್ನುವುದು ಅಲ್ಲ, ಆಗುವುದಿಲ್ಲ. ಆ ಅಂದ್ರೆ ಎಲ್ಲ ಕಡೆಯಿಂದ, ಕಾ ಅಂದ್ರೆ ಸುಖವನ್ನು, ಅಶ ಅಂದ್ರೆ ಅಶ್ನಾತಿ ತಿಂತಾನೆ ಅಂತ. ಆ ಸಮಂತಾತ್ ಕಂ ಸುಖಂ ಅಶ್ನಾತಿ ಇತಿ ಆಕಾಶ ಅಂದ. ಆಕಾಶ ಅಂದ್ರೆ, ಆಕಾಶ ಅಂದ್ರೆ ಸುಖಮಯ ಅಂತ ಅರ್ಥ. ಅಯ್ಯ, ಆಕಾಶಿಯಲ್ಲಿ ಸುಖಮಯಲ್ಲಿ, ಅದೇ ನಿಮ್ಗೆ ಗೊತ್ತಿಲ್ಲ ಶಬ್ದ, ಏನ್ ಮಾಡು? ಕ ಅಂದ್ರೆ ಸುಖ, ಅದನ್ನು ಅಶ ಅಂದ್ರೆ ಅಶನ ಉಣ್ಣುವುದು ಅಂತ ಅರ್ಥ. ಕಾಶ ಅಂದ್ರೆ ಸುಖವನ್ನು ಉಣ್ಣುವುದು. ಎಷ್ಟು? ಒಂದೆರಡು ಅಲ್ಲ, ಆ ಸಮಂತ ಪೂರ್ತಿ ಸರ್ವ ಆನಂದಮಯ. ಈಗ ದೇವರನ್ನು ಆಕಾಶ ಅಂತ ಹೇಳಿದ್ರೆ ಆನಂದಮಯ ಅಂತ ಹೇಳುವುದು ಎಲ್ಲಿಗೆ? ಆಕಾಶ ಅಂತ ಹೇಳಿದ್ರೆ ನಾವು ಏನೊಂದು ಈಗ ಹೇಳುತ್ತೇವೆ ಅವಕಾಶ ಅಂತ, ಅದು ಎಲ್ಲಿ ಹೋಯ್ತು? ಪ್ರಾಣ ಅಂದ್ರೆ ನನ್ನ ಪ್ರಾಣ ಅಂತ ಬೊಬ್ಬೆ ಹಾಕ್ತಾರೆ ಯಾರ್ಯಾರಿಗೂ ಏನೋನು. ದೇವರಿಗೆ ಪ್ರಾಣ ಅಂದ್ರೆ, ಪ್ರಾ ಅಂದ್ರೆ ಪೂರ್ಣವಾದ, ಆ ಅಂದ್ರೆ ಎಲ್ಲ ಕಡೆಯಿಂದಲೂ, ನಾ ಅಂದ್ರೆ ಆನಂದವನ್ನು ಉಣ್ಣುವ ಅಂತ, ನಷ್ಟ ನಿರ್ವೃತ್ತಿ ವಾಚವ, ನಾ ಅಂದ್ರೆ ಆನಂದ, ಪ್ರಾಣ ಅಂದ್ರೆ ಪೂರ್ಣಾನಂದ ಅಂತ ಅರ್ಥ. ಹಾಗಾದ್ರೆ ಈ ಪ್ರಾಣ ಬೇರೆ, ಆನಂದ ಬೇರೆ, ನಾವು ಹೇಳುವ ಪ್ರಾಣವೇ ಬೇರೆ, ಈಗ ಪ್ರಾಣಾಯಾಮವೇ ಬೇರೆ. ನಮ್ದು ಆನಂದವನ್ನು ಹಿಡಿಯುವ ಕಾರ್ಯಕ್ರಮ, ಆನಂದವಾಗಿರ್ತೇವೆ, ಸುಖವಾಗಿ ತಿರುಗ್ತೇವೆ, ಮೂಗಿಡಿಲಿಕ್ಕೆ ಹೋಗಿ ನಮ್ಮನ್ನು ಒಂದು ಗೂಡಲ್ಲಿ ಹಾಕಿಕೊಳ್ಳುತ್ತೇವೆ, ನಾವೇ ಪಂಜರದ ಗಿಳಿಗಳಾಗ್ತೇವೆ. ಪ್ರಾಣಾಯಾಮ ಅಂದ್ರೆ ಇಷ್ಟೇ, ಮುಕ್ತವಾದ ಗಾಳಿಯನ್ನು ಯಥೇಚ್ಛವಾಗಿ ಸ್ವೀಕಾರ ಮಾಡುವ, ಬೇಕಾದಾಗ ಮೂಗರಳಿಸಿ ನಿಲ್ಲುವ ವ್ಯವಸ್ಥೆಯನ್ನು ಹೊರತುಪಡಿಸಿ ನಮ್ಮ ಮೂಗನ್ನೇ ನಾವೇ ಅದುಮಿಟ್ಟು, ಗಾಳಿಯನ್ನು ನಾವೇ ಕಡಿಮೆ ಮಾಡಿ, ಹೋಗುವುದನ್ನು ತಡೆದು ಬರುವುದನ್ನು ನಿಲ್ಲಿಸಿ, ಏನೇ ಇದು ಸಂಕಟ ಕೇಳ್ತಾನೆ, ಇದು ಎಂಥದ್ದು ಆಟ ಕೇಳ್ತಾನೆ, ನಮ್ಮ ಮಾತ್ರ ಮೂಗಲ್ಲ ಇನ್ನೊಬ್ಬರು ಮೂಗು ಹಿಡಿಯುವ ಕಾರ್ಯಕ್ರಮ ಇದು, ಇದು ವಿಚಿತ್ರ ಅಂತ. ಅದರಿಂದ ಭಗವಂತನ ಆನಂದದ ವ್ಯವಸ್ಥೆಯೇ ಬೇರೆ, ನಮ್ಮ ಪ್ರಾಣಶಬ್ದದ ಕಿಮ್ಮತ್ತೇ ಬೇರೆ. ಅದನ್ನ ಕೃಷ್ಣ ಹೇಳಿದ, ಮಾ ಕರ್ಮ ಫಲ ಹೇತರ್ಬು, ನಿನಗೆ ಫಲ ಅಂದ್ರೆ ಅಂತ ಗೊತ್ತಿಲ್ಲ, ಅದರ ಭೋಕ್ತೃತ್ವ ಹೇಗೆ ಗೊತ್ತಿಲ್ಲ, ಅದನ್ನು ತರುವುದು ಹೇಗೆ ಗೊತ್ತಿಲ್ಲ, ಕರ್ಮದ ಅಧ್ಯಕ್ಷನೇ ಬೇರೆ, ಫಲ ಕೊಡುವವನೇ ಬೇರೆ. ಹಾಗಿರುವಾಗ ನೀನೇನು ಅದರಲ್ಲಿ ಜ್ಯೋತಿ ಬೀಳುವುದೇ ನಿನ್ನ ತಪ್ಪು. ಇವತ್ತು ನಮ್ಮ ಎಲ್ಲ ಕಡೆಯಲ್ಲಿಯೂ ಹಾಗೆ, ಪ್ರತಿಯೊಬ್ಬರು ಸೋಲುವುದಿಯಲ್ಲಿ ಕೇಳಿದರೆ ಫಲದಲ್ಲಿ, ಒಬ್ಬ ರೋಗಿಯಾದವನು ಹೇಳುವುದು, ನಾನು ಇಷ್ಟೆಲ್ಲ ಮದ್ದು ಮಾಡಿದೆ, ಇನ್ನು ಖಂಡಿತ ನನಗೆ ಆಗುವುದಿಲ್ಲ, ನಾನು ಬದುಕುವುದಿಲ್ಲ ಅಲ್ವಾ ಹೇಳ್ತಾನೆ. ಅವನೇ ಬದುಕುವುದಿಲ್ಲ ಅಂತ ಹೇಳಿಕೊಂಡದ್ರಿಂದ ಯಾವ ಮದ್ದು ಮಾಡಿದರೂ ಅವನಿಗೆ ಆಗುವುದೇ ಇಲ್ಲ. ಮೊದಲು ಮದ್ದು ಮಾಡುವ ಮುಂಚೆ ರೋಗಿಯಲ್ಲಿ ಒಂದು ಮದ್ದು ಏನು ಗೊತ್ತುಂಟೋ, ಮಾನಸಿಕವಾದ ಮದ್ದು, ನಾನು ಏನು ಮದ್ದು ಕುಡಿದ್ರೂ ಸಮ ಆಗ್ತೇನೆ ಅಂತ ಆಗ್ಬೇಕು ಮೊದಲು. ಇದವ ಮಾಡಿಕೊಂಡ ಅರ್ಧ ಸಮ ಆಗ್ತಾನ, ಅರ್ಧ ವಾಸಿ ರೋಗ ಹೋಗ್ತದೆ ಅವನಿಗೆ. ಎಂತ ಕುಡಿದ್ರೂ ಅದು ಆಗ್ತದೆ ಅಂತ ಆಗ್ಬೇಕು ಅವನಿಗೆ. ಯಾವ ವೈದ್ಯನೇ ಆಗಲಿ ಏನು ಕೊಟ್ಟರೂ ಪರವಾಗಿಲ್ಲ, ನಾನು ಸಮ ಆಗ್ತೇನೆ ಅಂತ. ಯಾವತ್ತು ಯಾವ ವೈದ್ಯನು ಏನು ಮಾಡಿದ್ರೂ ನನಗೆ ಸಮ ಆಗುವುದಿಲ್ಲ ಇದ್ದವ, ಅವನಿಗೆ ಕಾಯಿಲೆ ಏನಿಲ್ಲದಿದ್ರೂ ಸಾಯ್ತಾನೆ ಅವ. ಇಷ್ಟು ಎಷ್ಟೋ ಜನ ಇಂಥವರಿದ್ದಾರೆ, ತಾವು ರೋಗಿಗಳು ಅಂತಲೇ ಪರದಾಡಿಕೊಳ್ಳುವ, ಅವರನ್ನು ಯಾವ ವೈದ್ಯನು ಸರಿ ಮಾಡುವುದಿಲ್ಲ. ಅದನ್ನ ಕೃಷ್ಣ ಹೇಳ್ತಾನೆ, ನೀನು ಫಲವನ್ನು ಓದಿ ಯಾವತ್ತು ಹೋಗಬೇಡ. ಓದಿದವ ಪರೀಕ್ಷೆಯವನು ಹಾಗೆ, ನನಗೆ ಈ ಬಾರಿ 90 ಮೇಲೆ ಬರ್ತದೆ ಅಂತಾನೆ. ಫಲದ ಮೇಲೆ, ಫಲದ ಹೇತುವಿನ ಮೇಲೆ ದುಂಬಾಲು ಬಿದ್ದುಕೊಂಡಿದ್ದಾನೆ. ಅವನಿಗೆ 90 ಮೇಲೆ ಬರಲಿಲ್ಲ.
ಎಂಬತ್ತ ಒಂಬತ್ತು ಅಂತ ಒಂದು ಕಮ್ಮಿ ಬಿತ್ತು, ಅವ ರೈಲಿನಡಿಯಲ್ಲಿ ಮಂಡೆ ಕೊಟ್ಟು ಸತ್ತಿದ್ದಾನೆ. ಅದು ಇನ್ನೊಬ್ಬ ಅವನು ಹೇಳಿದ್ದಾನೆ, ಈ ಸರ್ತಿ ನನಗೆ ಮೂವತ್ತರ ಮೇಲೆ ಬರೋದಿಲ್ಲ ಅಂದಿದ್ದಾನೆ. ಅಂದ್ರೆ ಫೈಲ್ ಒಂದು ಅವನಿಗೆ ಗೊತ್ತಿತ್ತು ಅನುತ್ತೀರ್ಣ ಅಂತ. ಆದ್ರೆ ನೋಡಿದ್ರೆ ಅವನಿಗೆ ಐವತ್ತು ಬಂದು ಬಿಟ್ಟಿದೆ. ಅವ ಕುಡಿಯುವುದೇನು, ಕುಡಿಸುವುದೇನು, ಕುಡಿ ಗಮ್ಮತ್ ಮಾಡುವುದೇನು, ಏ ನಾನು ಭಾರಿ ಮಾರ್ಗ ತೆಗೆದಿದ್ದೇನೆ ಅಂತ. ಹಾಗಾದ್ರೆ ಇವನಿಗೆ ಅವನಿಗೇನು ವ್ಯತ್ಯಾಸ ಆಯಿತು? ಇವ ಸತ್ತೋದ್ದಿ ಯಾಕೆ ಒಂದರಲ್ಲಿ, ಅವ ಕುಣಿದದ್ದು ಯಾಕೆ? ಮಾ ಕರ್ಮ ಫಲ ಹೇತರ್ಬು, ಅವ ಕರ್ಮದ ಫಲದ ಹೇತುವಿನಲ್ಲಿ ಜೋತಾಡಿದ, ಆದ್ರಿಂದ ಸತ್ತ. ಇವ ಫಲದ ಬಗ್ಗೆ ನಿರೀಕ್ಷೆ ಮಾಡಲಿಲ್ಲ, ಖುಷಿಪಟ್ಟ. ಯಾವಾಗಲೂ ಫಲದ ಯೋಚನೆ ಇರಬಾರದು, ಫಲದ ನಿರೀಕ್ಷೆಯೇ ನಮ್ಮನ್ನು ಹುಸಿಗೊಳಿಸ್ತದೆ. ಫಲ ಬಂದರೆ ಬರಲಿ, ಬಾರದಿದ್ರೆ ಇಲ್ಲ, ಮಾಡುವ ಕೆಲಸ ಮಾಡಿದ್ದೇನೆ ಎನ್ನುವ ನಿರ್ವಿವಾದವಾದ ವ್ಯವಸ್ಥೆ ಇರಲಿ, ಎಷ್ಟು ಖುಷಿ ಆಗುತ್ತೆ. ಫಲ ಬಂದಾಗ ಅದು ನಮಗೆ ಬೋನಸ್ ಆಗುತ್ತೆ, ಖುಷಿ ಆಗುತ್ತೆ, ಹೆಚ್ಚುವರಿ ಸಿಕ್ಕಿದ್ದು ಅನಿಸಿಕೊಳ್ಳುತ್ತದೆ. ನಿರೀಕ್ಷೆ ಮಾಡಲಿಲ್ಲ ಅಂತಾನೆ. ನಿರೀಕ್ಷೆ ಮಾಡದ ಫಸಲು ನಿಜವಾದ ಫಸಲು, ನಿರೀಕ್ಷೆ ಮಾಡದ ಲಾಭ ಅದು ನಿಜವಾದ ಲಾಭ, ನಿರೀಕ್ಷೆ ಮಾಡದ ಸ್ವಾಸ್ಥ್ಯ ಅದೇ ನಿಜವಾದ ಸ್ವಾಸ್ಥ್ಯ. ಅದನ್ನ ಮಾ ಕರ್ಮ ಫಲ ಹೇತರು ಭೂ. ಹಾಗಾದ್ರೆ ಒಂದು ಕೆಲಸ ಮಾಡುವ ನೋಡಯ್ಯ, ಕೆಲಸ ಮಾಡು ಹೇಳ್ತಿ, ಫಲದ ಮೇಲೆ ಅಧಿಕಾರ ನಿನಗಿಲ್ಲ ಅಂತ ಗಟ್ಟಿ ಹೇಳುತ್ತಿ. ಅಧಿಕಾರ ಇಲ್ಲ ಆದರೂ ಪರವಾಗಿಲ್ಲ, ಫಲವನ್ನು ಕೇಳಲಿಕ್ಕಾದರೂ ಕೇಳಬಹುದಲ್ಲ, ಕೇಳಿದ್ರೆ ಫಲದ ಮೇಲೆ ಡಿಮಾಂಡ್ ಮಾಡಲಿಕ್ಕಿಲ್ಲ ಹೇಳಿಬಿಡ್ತಿ, ಕೇಳಲಿಕ್ಕಿಲ್ಲ, ಬಯಸ್ಲಿಕ್ಕಿಲ್ಲ, ಕೊಟ್ಟರೆ ತಗೋ ಅಂತ ಹೇಳ್ತಿ. ಇದನ್ನು ಗಟ್ಟಿ ಹೇಳಿಬಿಡು. ಇನ್ನು ನಾಳೆಯಿಂದ ಶ್ರೀಮಂತರು ಹಾಗೆ ಮಾಡ್ತಾರೆ, ನಿನಗೆ ಕೆಲಸ ಮಾಡುವುದಷ್ಟೇ ನಿನ್ನ ಕೆಲಸ, ಸಂಬಳ ಕೇಳಬೇಡ, ಮತ್ತೆ ಸಂಬಳಕ್ಕಾಗಿ ದುಡಿಯಬೇಡ. ಈ ವಾಕ್ಯ ಇನ್ನೊಂಚೂರು ಮುಂದುವರಿಸಿ ಅವರಿಗೂ ಕೇಳಿಸಿಬಿಡು, ಸಂಬಳ ಕೊಟ್ಟರೆ ಪರವಾಗಿಲ್ಲ, ಇಲ್ಲ ಆದರೆ ಬಿಡು ಅಂತ. ಮತ್ತೆ ಅವ್ರು ಕೊಡ್ತಾರೆ ನಾಳೆಯಿಂದ, ಅದರ ಬದಲಿಗೆ ಹಿಂದಕ್ಕೆ ಬರುವ ಏನಂದು, ಕೆಲಸ ಮಾಡುವುದೇ ಬಿಡು ಅಷ್ಟೇ ಅಲ್ವಾ. ಈಗ ಇಷ್ಟೆಲ್ಲ ಒದ್ದಾಟ ಎಲ್ಲಿ ಇರುವುದು? ಸಂಬಳಕ್ಕಾಗಿ ದುಡಿಯಬಾರದು, ಸಂಬಳ ನೋಡಿ ದುಡಿಯಬಾರದು, ಸಂಬಳ ಬೇಕು ಅಂತ ಕೇಳಿ ದುಡಿಯಬಾರದು, ಕೊಟ್ಟರೆ ತಗೊಳ್ಬೇಕು, ಬೇಡ ಆದರೆ ಸುಮ್ಮನೆ ಇರಬೇಕು, ಇಷ್ಟ ಆದರೆ ಕೆಲಸ ಯಾಕೆ ಮಾಡಬೇಕು, ಮಾಡುವುದೇ ಇಲ್ಲ ಅಂತಾನೆ. ಅದೇ ಕೃಷ್ಣ ಜೋರು ಮಾಡಿದ, ಮಾ ತೇ ಸಂಘ ಅಸ್ತು ಅಕರ್ಮಣಿ, ಅಕರ್ಮಣಿ ಸಂಘ ಮಾ ಅಸ್ತು ತೇ. ಮತ್ತೆ ಹೇಳ್ತಾನೆ ಅರ್ಜುನಿಗೆ, ನಿನ್ಗೆ ನೋಡು, ಕೆಲಸ ಬಿಡುವುದರಲ್ಲಿ ನೀನು ಓಡಬಾರದು. ಅಕರ್ಮಣಿ ಅಂದರೆ ಕೆಲಸ ಮಾಡದೇ ಇರುವಿಕೆಯಲ್ಲಿ ಸಂಘ ಮಾಸ್ತು, ಸಂಬಂಧ ಮಾಡಬಾರ್ದು, ಕೆಲಸ ಮಾಡಬೇಕು. ಆ ಕೆಲಸ ಮಾಡಬೇಕು, ಫಲದ ಆಸೆ ಬಿಡಬೇಕು, ಕೆಲಸ ಮಾಡಬೇಕು, ಫಲದ ಯೋಚನೆ ಬಿಡಬೇಕು, ಕೆಲಸ ಮಾಡಬೇಕು, ಬಂದರೆ ಫಲವನ್ನು ಅನುಭವಿಸು, ಇಲ್ಲ ಆದರೆ ಬಿಡು ಅಂತ. ಇದು ಯಾರಿಗಾಗತ್ತೆ? ಅದಕ್ಕೆ ಕೃಷ್ಣ ಹೇಳಿದ ಮೊದಲೇ, ನಿನಗೆ ಅಧಿಕಾರ ಉಂಟ ಫಲದಲ್ಲಿ? ಇಲ್ಲ. ಗದ್ದೆಯಲ್ಲಿ ಬಿತ್ತುವ ಕೆಲಸ ನಿನಗಾಗತ್ತೆ, ಮೊಳಕೆ ಬರಿಸುವ ಕೆಲಸ ನಿನಗಾಗ್ತದ, ಮಳೆ ಬರುವ ಕೆಲಸ ಆಗ್ತದೆ, ಮಳೆ ಬರಿಸುವ ಕೆಲಸ ಆಗ್ತದ, ಮಳೆ ಬಂದ ನಂತರ ಕೊಚ್ಚಿ ಹೋಗದಂತೆ ಮಾಡ್ಲಿಕ್ಕೆ ನಿನಗಾಗತ್ತ, ಮಣ್ಣಿನ ಸಾರ ಉಳಿಯುವಂತೆ ಮಾಡ್ಲಿಕ್ಕೆ ನಿನಗಾಗತ್ತ, ಪೈರು ಮೇಲೆ ಬಂದಾಗ ಹಕ್ಕಿಗಳು ತಿಂದು ಹೋಗದಂತೆ ಮಾಡ್ಲಿಕ್ಕೆ ನಿನಗಾಗತ್ತ, ಕೀಟನಾಶ ಚೆಲ್ಲಿದ್ರು ಕೀಟಗಳು ಬದುಕಿ ಉಳಿದ್ರೆ ಏನ್ ಮಾಡ್ತೀಯ, ಕೊಲ್ಲಿಕ್ಕೆ ನಿನಗಾಗತ್ತ? ಈ ಸರ್ತಿ ಕೀಟನಾಶಕ ಬಳಸಿದ್ದೇನೆ, ಪೈರುಗಳು ತುಂಬಾ ಬಂದಿವೆ, ಆದ್ರೆ ಏನು, ಪಕ್ಕದ ಕಾಡಿನಲ್ಲಿದ್ದ ಸಾವಿರಾರು ನವಿಲುಗಳು ಬಂದು ಎಲ್ಲ ಕೊರಳನ್ನೇ ತಿಂದು ಹೋದವು, ಪೈರನ್ನೇ ತಿಂದು ಹೋದವು, ಏನ್ ಮಾಡ್ತೀಗ? ಏನಿಲ್ಲ. ಅಲ್ಲ, ನವಿಲುಗಳನ್ನು ಕೊಲ್ತೇನೆ, ಸರ್ಕಾರ ಹೇಳ್ತದೆ ಅದು ರಾಷ್ಟ್ರಪಕ್ಷಿ, ಕೊಲ್ಲಿಕ್ಕಿಲ್ಲ, ಮನೆಯೊಳಗೆ ಹೋಗ್ಬೇಕಾಗುತ್ತೆ ಸೆರೆಮನೆಗೆ, ಏನ್ ಮಾಡುವ ಈಗ? ಇದು ದೇವರು ಮಾಡಿದ್ದ, ಇದು ಸರ್ಕಾರ ಮಾಡಿದ್ದು. ಇನ್ನಾದ್ರೆ ನೀನಾದ್ರೆ ನವಿಲನ್ನು ಕೊಲ್ಬಹುದಿತ್ತು, ಊಟಕ್ಕೂ ಆಗ್ತಿತ್ತು, ಪೈರಿಗೂ ಆಗ್ತಿತ್ತು, ಎರಡು ಇಲ್ಲ, ಈಗ ಪೈರು ಇಲ್ಲ, ನವಿಲು ಇಲ್ಲ, ಯಾರದ್ದೀಗ ಧೋರಣೆಗಳು? ಅದೇ ಕೃಷ್ಣ ಹೇಳಿದ, ನಾನು ಒಬ್ಬನೇ ಫಲದ ಭೋಕ್ತರಾಗಿದ್ರೆ, ಫಲದಾನಿ ಆಗಿದ್ರೆ, ಒಳ್ಳೇದು ಮಾಡಿ ನಿನಗೆ ಪೈರು ಸಿಗುವಂತೆ ಮಾಡ್ತಿದ್ದೆ, ನವಿಲು ಸಿಗುವಂತೆ ಮಾಡ್ತಿದ್ದೆ. ನಿನ್ನ ಗದ್ದೆಗೆ ಐವತ್ತು ನವಿಲು ನುಗ್ಗಿದ್ದು, ಹೊಡೆದು ಬಿಟ್ಟೆ, ಇವತ್ತಿನ ಊಟಕ್ಕೆ ನವಿಲು ಸಿಕ್ಕಿತು, ನಾಳೆ ಊಟಕ್ಕೆ ಪೈರು ಸಿಕ್ಕಿತು, ಈಗ ಪೈರು ಇಲ್ಲ, ನವಿಲು ಇಲ್ಲ, ಯಾಕೆ? ನಿನ್ನ ಸರಕಾರ ಅದು ಮಾಡಿತ್ತು, ನಾನು ಮಾಡಿದ್ದೆ ಕೇಳ್ತಾನೆ. ಸರಕಾರ ಅಂದ್ರೆ ನೀವೇ ಅಲ್ವಾ, ಮತ್ತೆ ನೀವಲ್ಲದ ಬೇರೆ ಸರಕಾರ ಏನುಂಟು? ಅದು ನೀವು ಮಾಡಿದ್ದರ, ನೀವೇ ಫಲದ ಕಟ್ಟನ್ನು ಹಾಕಿಕೊಂಡವರು, ನೀವೇ ಒದ್ದಾಟ ಪಡುವಾಗ ದೇವರನ್ನು ಯಾಕೆ ನಿಂದಿಸ್ತೀರಿ ಕೇಳಿದ. ಅದರಿಂದ ಫಲದ ಆಸೆಯನ್ನು ಬಿಡು, ಫಲಕ್ಕಾಗಿ ನೀನು ಕೆಲಸ ಮಾಡಬೇಡ, ಫಲದ ನಿರೀಕ್ಷೆ ಇಟ್ಟುಕೊಳ್ಳಬೇಡ, ಫಲದ ಮೇಲೆ ನಿನಗೆ ಅಧಿಕಾರ ಎನ್ನುವುದನ್ನು ಇಲ್ಲ ಎನ್ನುವುದು ಅಭ್ಯಾಸ ಮಾಡಿ. ಯಾವ ವಿಷಯದಲ್ಲಿಯೂ, ಒಂದು ಮುಂದಿನ ಉಸಿರಾಟದಲ್ಲಿಯೂ, ಬದುಕಿನ ಒಂದು ಫಲದಲ್ಲಿ ನಮ್ಮ ಕೈಯಲ್ಲಿ ಇಲ್ಲ. ವ್ಯಕ್ತಿ ಏನೂ ಅಲ್ಲ, ವ್ಯಕ್ತಿ ಕೇವಲ ಒಂದು ಯಂತ್ರ, ಹೋಗುತ್ತಿರುವ ವಾಹನ. ಒಂದೇ ಸಮಯ ಒಂದು ಕಡೆಯಲ್ಲಿ ನಿಂತಿತು ಅಂದರೆ ಯಾಕೆ ನಿಂತಿತು ಗೊತ್ತಿಲ್ಲ, ಗೊತ್ತಾಗುವುದಿಲ್ಲ. ಸುಮಾರು ತತ್ವಜ್ಞಾನದಿಂದ, ತಂತ್ರಜ್ಞಾನದಿಂದ, ಓ ಇಂತಹ ತಪ್ಪಿನಿಂದ ಆಯಿತು ಅಂತ ಗೊತ್ತಾದರೆ, ಹಾಗೆಯೇ
ಯಾವುದು ವಿಚಿತ್ರವಾದ ಭಗವಂತನ ಕ್ರಿಯೆಯಿಂದ ಕಲಾಪದಿಂದ ಇಂತಹ ಒಂದು ಯಂತ್ರದಲ್ಲಿ ಈ ಹೊತ್ತಿನಲ್ಲಿ ಇಂತಹ ಒಂದು ಉಸಿರಾಟ ನಿಂತಿತು ಅಂತ ಹೇಳಲಿಕ್ಕೆ ಬರಬಹುದು. ಅದರಿಂದ ಭಗವಂತ ಹೇಳ್ತಾನೆ, ನೀನು ಕರ್ಮ ಮಾಡುವುದಿಲ್ಲ ಅಂತ ಮಾತ್ರ ಹೇಳಿಬೇಡ, ಕರ್ಮ ನೀನು ಮಾಡಲೇಬೇಕು. ಕರ್ಮದ ಆಸೆ ಫಲದ ಆಸೆಯನ್ನು ಬಿಡಬೇಕು. ಮತ್ತೆ ರೋಚನಾರ್ಥಂ ಪರಶ್ರುತಿಯಿಂದ ವೇದಗಳು ಫಲವನ್ನು ಹೇಳಿದ್ದು ಯಾಕೆ ಕೇಳಿದರೆ ಇಷ್ಟ ಆಗಲಿಯಿಂದ. ಮಗುವಿಗೆ ಮದ್ದು ಕುಡಿಯಲಿ ಕೇಳುವಾಗ ಕಲಸಕ್ಕರೆ ಕೊಡ್ತೇನೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಕಲಸಕ್ಕರೆ ಕುಡಿಯುವ ಮೂಲಕ ಮದ್ದು ಇಷ್ಟ ಆಗಲಿಯಿಂದ, ಇಲ್ಲದಿದ್ದರೆ ಮದ್ದೇ ಕುಡಿಯುವುದಿಲ್ಲ ಅದು. ಅದರಿಂದ ಕಲಸಕ್ಕರೆಗಾಗಿ ಮದ್ದು ಅಲ್ಲ, ರೋಗಕ್ಕಾಗಿಯೇ ಮದ್ದು. ಆದರೆ ಕಲಸಕ್ಕರೆ ಮದ್ಯದಲ್ಲಿ ಹಿಡಿಸಲಿಕ್ಕೆ. ಹಾಗೆಯೇ ವೇದಗಳು ಇತರ ವಾಕ್ಯಗಳು ಫಲವನ್ನು ಹೇಳುವುದು ಯಾಕೆ ಕೇಳಿದರೆ ಮನುಷ್ಯನನ್ನು ಕಾರ್ಯ ತತ್ಪರನನ್ನಾಗಿಸ್ಲಿಕ್ಕೆ. ಕಾರ್ಯವೇ ಫಲದ ಮೇಲೆ ನಿಂತದ್ದಲ್ಲ, ಕಾರ್ಯ ತತ್ಪರತೆ ಫಲದ ಮೇಲೆ ನಿಂತಿದೆ ಇಷ್ಟೆ. ಕಾರ್ಯ ಫಲದ ಮೇಲೆ ನಿಂತದ್ದಲ್ಲ, ಕಾರ್ಯ ತತ್ಪರತೆ ಪ್ರಯತ್ನಶೀಲತೆ ಅವನನ್ನು ಸೋಮಾರಿತನದಿಂದ ಓಡಿಸುವುದೇ ಫಲದ ಕೆಲಸ. ಫಲ ಏನು ಮಾಡಿತ್ತು ಕೇಳಿದರೆ ಬೇಕಾದ ಕೆಲಸಗಳನ್ನು ಪ್ರಾರಂಭಿಸುವಲ್ಲಿ ನಮ್ಮನ್ನು ಪ್ರೇರಣೆ ಕೊಟ್ಟಿತು ಅಷ್ಟೇ. ಫಲವನ್ನು ಪಡೆಯಲಿಕ್ಕೆ ಫಲವೇನು ಮಾಡಲಿಲ್ಲ. ಪ್ರೇರಣೆ ಕೊಟ್ಟದ್ದರಿಂದ ನಾವು ದುಡಿದದ್ದರಿಂದ ಫಲ ಬರದಿದ್ದರೂ ನಮ್ಮ ದುಡಿತಕ್ಕೆ ದೇವರು ಕ್ರಮಬದ್ಧವಾದ ಕರ್ಮತಂತ್ರದಲ್ಲಿ ಆಗಬೇಕಾದ ವ್ಯವಸ್ಥೆ ಮಾಡಿಯೇ ಮಾಡ್ತಾನೆ. ಇಲ್ಲಿ ಮತ್ತೊಮ್ಮೆ ಕೊನೆಯಲ್ಲಿ ಹೇಳುವಾಗಲುತ್ತೆ ಅಂತ ಅರ್ಜುನನಿಗೆ ನಿರ್ದೇಶ ಮಾಡಿ, ಈಗ ಅರ್ಜುನನಿಗೆ ಹೇಳುವ ಮೂಲಕ ಕೃಷ್ಣ ನೀನು ಕೆಲಸ ಮಾಡು, ನೀನು ಯುದ್ಧ ಮಾಡು, ನಿನ್ನ ಕರ್ತವ್ಯ ನೀನು ಮಾಡು. ಈಗ ಬಿಸಾಡಿದ್ದೀಯಲ್ಲ ಬಾಣ ಬಿರುಸು ಎಲ್ಲ ಎತ್ತಿಗೋ, ಯುದ್ಧ ತಂತ್ರದಿಂದ ಹಿನ್ನುಗ್ಗಬೇಡ. ಫಲ ಸಾಯ್ತೇನೋ ಬದುಕ್ತೇನೋ, ನೆಲ ಸಿಗುತ್ತೋ ಸ್ವರ್ಗ ಸಿಗುತ್ತೋ ಯೋಚನೆ ನಿನ್ನಲ್ಲಿಲ್ಲ. ಸ್ವರ್ಗ ಕೊಡುವವನು ನೀನಲ್ಲ, ಪಡೆಯುವವನು ಮಾತ್ರ. ಈ ನೆಲದ ಒಡೆತನವನ್ನು ಪಡೆಯುವುದು ನೀನಲ್ಲ, ಇರುವುದು ಮಾತ್ರ ನೀನು. ಅದನ್ನು ಕೊಡುವುದೆಲ್ಲ ದೇವರ ಕೈಯಲ್ಲಿ ಉಂಟು, ಅಧಿಕಾರ ನಿನ್ನಲ್ಲಿಲ್ಲ. ಅದನ್ನು ಯುದ್ಧ ನೀನು ಮಾತ್ರ ಮಾಡಬೇಕು. ಯುದ್ಧ ಮಾಡಬೇಕು ಅಂತ ಅರ್ಜುನನ ತೊಡಗಿಸುವ ಮೂಲಕ ಒಬ್ಬ ಉನ್ನತ ಅಧಿಕಾರಿಯನ್ನು, ಜ್ಞಾನ ಯೋಗಿಯನ್ನು ಕೃಷ್ಣ ಕರ್ಮದಲ್ಲಿ ತೊಡಗಿಸ್ತಾನೆ ಅಂದರೆ ಕರ್ಮಯೋಗ ಬೇರೆ ಜ್ಞಾನಯೋಗ ಬೇರೆ ಎಂದು ಏನು ಮಾಡಿದರೂ ಅರ್ಥ ಮಾಡಲಿಕ್ಕೆ ಆಗುವುದಿಲ್ಲ. ಇದು ಯಾರಿಗೆ ಹೇಳಿದ್ದು? ಈ ಗೆರೆ ಹೇಳಿದರೆ ಅರ್ಜುನನಿಗೆ ಹೇಳಿದ್ದು ಹೇಳಲೇಬೇಕು. ಅರ್ಜುನ ಕರ್ಮಿಯೋ ಕೇಳಿದರೆ ಒಪ್ಪಲೇಬೇಕು. ಅರ್ಜುನ ಈ ಜ್ಞಾನ ಇಲ್ವೋ ಕೇಳಿದರೆ ಉಂಟು ಅಂತ ಹೇಳಲೇಬೇಕು. ಅವನು ಇಂದ್ರದ ಅವತಾರವೇ, ಏನು ಮಾಡುವಾಗೆ ಇಲ್ಲ. ಅದರಿಂದ ಜ್ಞಾನಯೋಗ ಕರ್ಮಯೋಗ ಬೇರೆ ಅಲ್ಲ. ಕರ್ಮ ಮಾಡಬೇಕು ಅಂದಾಗ ಯದ್ವಾ ತದ್ವಾ ಮಾಡಲಿಕ್ಕೆ ಆಗುವುದಿಲ್ಲ. ಕರ್ಮ ಕಾರೀರ್ಯ ವೃಷ್ಟಿಕಾಮೋ ಯಜೇತ ಅಂತೇಳಿ ಕಾರೀರ್ಯಾಗ ಮಾಡಲಿಕ್ಕೆ ಹೇಳಿದ ತಕ್ಷಣ ಬೇಕಾದವನಿಗೆ ಏನು ಮಾಡಿದರೂ ಕಾರೀರ್ಯಾಗ ಆಗತ್ತಾ? ಒಂದು ಕುಂಡದಂಥದ್ದು ತಯಾರು ಮಾಡುವುದು, ಕೈಯಲ್ಲಿ ಸಿಕ್ಕಿದ್ದನ್ನೆಲ್ಲದಕ್ಕೆ ಹಾಕ್ಲಿಕ್ಕೆ ಶುರು ಮಾಡುವುದು, ಅದು ಕಾರೀರ್ಯಾಗವೋ? ಆಗುವುದಿಲ್ಲ. ಅದರ ಜ್ಞಾನ ಬೇಕು. ಅದರಿಂದ ಜ್ಞಾನಪೂರ್ವಕವಾದ ಮಾಡಿದ ಕರ್ಮ ಫಲ ಕೊಡುವಲ್ಲಿ ಸಮರ್ಥ, ಉದ್ಧಾರ ಮಾಡುತ್ತದೆ ಹೊರತು ಇನ್ನೇನು ಅಲ್ಲ. ಅದರಿಂದ ಒಬ್ಬ ಜ್ಞಾನಿಯಾದವ ನೀನು ಅಧರ್ಮದ ವಿರುದ್ಧ ಒಬ್ಬ ಕೆಟ್ಟವರ ಕೈಯಲ್ಲಿ ರಾಜತಂತ್ರ ಕೂತಿದೆ ಅಂದಾಗ ಎಚ್ಚರಗೊಂಡು ನೀನು ತಿಳಿದವ, ತಿಳಿಗೇಡಿಯಾಗದೆ ದುಷ್ಟರ ಕೈಯಿಂದ ಶಿಷ್ಟ ಆಡಳಿತೆಯನ್ನು ಮತ್ತೆ ಕಸಿದುಕೊಂಡು ಯಥಾರ್ಥವಾದ ಯುದ್ಧದಿಂದ ಕರ್ತವ್ಯವನ್ನು ಮುಂದರಿಸಬೇಕು. ಫಲವನ್ನು ಯೋಚನೆ ಮಾಡದೆ ಕರ್ತವ್ಯದಲ್ಲಿ ತೊಡಗುವುದೇ. ನಿನ್ನಂಥವರಿಗೆ ಹೇಳಿಸಿದ್ದು ಸುಮ್ಮನೆ ಕೂತ್ಕೊಳ್ಳುವುದಲ್ಲ ಅಂದ. ಅಕರ್ಮಣಿಮ ಅಸಂಗ ಅಸ್ತು. ನೀನು ಬಿಲ್ಲು ಬಿಸಾಡಿ ರಥದ ಮಧ್ಯೆಯಲ್ಲಿ ಕುಳಿತು ಇನ್ನೇನು ಸನ್ಯಾಸಿ ಆಗ್ತೇನೆ, ಇಲ್ಲಿ ಪಕ್ಕದಲ್ಲಿ ಯಾವುದು ಕಾಡುಂಟು ಕೇಳುವುದು ಬೇಡ ಅಂದ್ಬಿಟ್ಟು. ಹೀಗೆ ಕೃಷ್ಣ ಅರ್ಜುನನನ್ನು ಕರ್ತವ್ಯ ಪರನನ್ನಾಗಿ ಏನು ಹೇಳಿದೆ, ಕರ್ಮದ ಫಲ ಕರ್ತವ್ಯ ಪರತೆಯನ್ನು ಬೋಧಿಸುತ್ತದೆ ಹೊರತು ಕರ್ಮವನ್ನು ಬೋಧಿಸುವುದಲ್ಲ ಎನ್ನುವುದು ಸ್ಪಷ್ಟ ಆಗುವ ಹಾಗೆ ಕೃಷ್ಣ ಅರ್ಜುನನಿಗೆ ಹೇಳಿದ್ದಾನೆ. ಆದ್ದರಿಂದ ಇದು ಯಾವ ಕಾರ್ಮಿಕ ವಿರೋಧಿಯಾದ ಮಾತು ಅಲ್ಲ, ಯಾವುದೇ ಸೋಮಾರಿಗಳನ್ನು ತಯಾರು ಮಾಡುವಲ್ಲಿ ಹೇಳಿದ್ದೂ ಅಲ್ಲ, ಯಾವ ಶ್ರೀಮಂತ ವರ್ಗಕ್ಕೋ ದರಿ ವರ್ಗಕ್ಕೋ ಈಶಾ ವರ್ಗಕ್ಕೋ ಪ್ರೋತ್ಸಾಹ ಕೊಡುವಂತೆ ದೇವರು ಮಾತಾಡಿದ್ದೂ ಅಲ್ಲ. ಪ್ರತಿಯೊಬ್ಬನ ಬದುಕಿನ ಮೂಲ ಸ್ರೋತಸ್ಸನ್ನು ಬಹಳ ಸುಂದರವಾಗಿ ಕರ್ಮದ ಹರವನ್ನು ಸಿದ್ಧಾಂತವನ್ನು ನಿರೂಪಿಸಿದ್ದಾನೆ ಶ್ರೀಕೃಷ್ಣ.